ಈ ಬಾರಿಯ ಲೋಕಸಭಾ ಚುನಾವಣೆಗೆ ಕೊರಟಗೆರೆಯ ಜನ ಯಾರಿಗೆ ಹಾಕ್ತಾರೆ ಮಣೆ? ಇದು ನಮ್ಮ ಕರ್ನಾಟಕ ವಾಹಿನಿಯ ಪಕ್ಕ ಲೋಕಸಭೆ ಚುನಾವಣೆಯ ಕಂಪ್ಲೀಟ್ ರಿಪೋರ್ಟ್. ಹೇಳ್ರಿ, ಹಾಗಾದ್ರೆ ಈ ಬಾರಿ ನೀವು ಯಾರಿಗೆ ವೋಟ್ ಹಾಕ್ಬೇಕು? ಬಿಜೆಪಿಗ. ಯಾಕೆ ಕಾಂಗ್ರೆಸ್? ಹಾಕಿ ಹಾಕಿ ನೋಡಿವಿ ಲಾಸ್ಟ್ಗೆ. ಇವಾಗೆಲ್ಲ ಗೊತ್ತಾಯ್ತಲ್ಲ, ತಳ್ಕ ಪಳ್ಕ ರಾಜಕೀಯ. ಈ ತರ ಮಾಡಿದ್ದೇ ಸಾಕು. ನಮ್ದು ಗಟ್ಟಿ, ಅವ್ರಿಗೆ ಹಾಕ್ತಾರೆ, ನಮ್ಗೆ ಯಾರಿಗೂ ಹಾಕಲ್ಲ. ನಾವು ಕಾಂಗ್ರೆಸ್ ಯಾವತ್ತೂ ದಳದವರು ಎಲ್ಲ ಬಿಜೆಪಿಗೆ ಸೇರೋರೆ. ಏನ್ ಹಾಕ್ತಾರೆ ಸ್ವಾಮಿ ಓಟು? ತುಂಬಾ ಅನುಕೂಲ ಆಗ್ತಾ ಇದೆ, ಅದಕ್ಕಾಗಿ ನಾವೆಲ್ಲ ಬೆಂಬಲಿಸೋದು ಕಾಂಗ್ರೆಸ್ಗೆ ಸರ್. ದೇಶದ ಅಭಿವೃದ್ಧಿ, ರಾಷ್ಟ್ರ ರಾಷ್ಟ್ರೀಯತೆಗೋಸ್ಕರ ಮೋದಿ ಓಟ್ ಹಾಕ್ತೀವಿ. ಎರಡು ಸಾವಿರದ 2024 ಲೋಕಸಭಾ ಚುನಾವಣೆಯನ್ನ ಇಂದು ಕೊರಟಗೆರೆ ಕ್ಷೇತ್ರದಲ್ಲಿ ಮತದಾರರು ಯಾವ ರೀತಿ ಒಂದು ಒಲವನ್ನು ತೋರಿಸ್ತಾರೆ, 2024 ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಗೆ ಮತದಾನ ನೀಡ್ತಾರೆ ಅನ್ನೋದನ್ನ ನೇರವಾಗಿ ಮತದಾರರನ್ನ ಕೇಳೋಣ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ವಿನಯ್ ಅಂತ ಹೇಳಿ ಸರ್. ಹೇಳಿ ಸರ್, ತಮ್ಮ ಯಾವ ಕಡೆ ಇದೆ, ಯಾವ ಕಡೆ ಇದೆ? ನಾವು ಕಾಂಗ್ರೆಸ್ ಸರ್. ಕಾಂಗ್ರೆಸ್ಗೆ ಮಾಡ್ತೀವಿ. ಯಾಕೆ ಕಾಂಗ್ರೆಸ್ಗೆ ಮತದಾನ ಮಾಡಬೇಕು? ಇಷ್ಟು ವರ್ಷ ಆಯಿತು, ದೇಶಕ್ಕೆ ನರೇಂದ್ರ ಮೋದಿ ಅವರು ಎರಡು ಟರ್ಮು ದೇಶದ ಪ್ರಧಾನಿ ಆದರು. ಆದ್ರೂ ಯಾವುದೇ ಒಂದು ಯುವಕರಿಗಾಗಲಿ ಯಾವುದೇ ಒಂದು ಇದಕ್ಕಾಗಲಿ ಯಾರಿಗೂ ಒಂದು ಕೆಲಸ ಉದ್ಯೋಗಗಳು ಕೊಡಲಿಲ್ಲ. ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಏನೂ ಅಭಿವೃದ್ಧಿ ಮಾಡಲಿಲ್ಲ. ಮೇನ್ ಯುವಕರಿಗೆ ಎಷ್ಟೇ ಆಗಲಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಒಂದು ಉದ್ಯೋಗನ ಕೊಡ್ತಿಲ್ಲ. ಲಕ್ಷಾಂತರ ಜನ ಇವತ್ತು ನಿರುದ್ಯೋಗಿಗಳು ಇವತ್ತು ಭಾಳ ಹಿಂಸೆ ಪಡ್ತಾ ಇದ್ದಾರೆ. ನಾವೆಲ್ಲ ಈ ಸಲ ನೋಡೋಣ, ಕಾಂಗ್ರೆಸ್ನ ಗೆಲ್ಲಿಸಿ ದೇಶಕ್ಕೆ ಒಳ್ಳೇದಾಗಲಿ ಅಂತ ರೀತಿಯಲ್ಲಿ ನಾವು ಕಾಂಗ್ರೆಸ್ಗೆ ಮತ ನೀಡ್ತೀವಿ ಸರ್. ಅಂದರೆ ಮುದ್ದನ್ಬೇಗೌಡರಿಗೆ ತಮ್ಮ ಮತ ಅಂತ ಹೇಳ್ತೀವಿ. ಮುದ್ದನ್ಬೇಗೌಡರಿಗೆ ನಮ್ಮ ಮತ, ಹಾಗೂ ಇಲ್ಲಿನ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಹಾಗೂ ಇನ್ನೊಬ್ಬರು ನಮ್ಮ ಸಚಿವರಾದ ಕೆ ಎನ್ ರಾಜಣ್ಣವರು ಹಾಗೂ ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ಒಳ್ಳೆ ಕೆಲಸ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅದರಿಂದ ಅವ್ರಿಗೋಸ್ಕರ ಯಾರು ಪರಮೇಶ್ ಸಾಹೇಬರು ರಾಜಣ್ಣ ಯಾರು ತಂದು ನಿಲ್ಲಿಸ್ತಾರೋ ಕಾಂಗ್ರೆಸ್ ಗುರುತಿಂದ ಅವ್ರಿಗೆ ನಿಲ್ಲಿಸ್ತೀವಿ. ಈಗ ಮುದ್ದನ್ಬೇಗೌಡರು ಕ್ಯಾಂಡಿಡೇಟ್ ಆಗಿದ್ದಾರೆ, ಮುದ್ದನ್ಬೇಗೌಡರಿಗೆ ಹಾಕ್ತೀವಿ. ಸರ್ ನಮಸ್ತೆ. ಮುದ್ದನ್ಬೇಗೌಡರು ಗ್ಯಾರಂಟಿ ಗೆಲ್ತಾರೆ, ಯಾಕಂದ್ರೆ ಮುಂದಿನ ಸತಿ ವಸತಿನ ಕೆಲಸಗಳು ಮಾಡಿದ್ದಾರೆ. ಅವ್ರ ಬಗ್ಗೆ ಏನು ಮಾತಾಡೋಂಗೇ ಇಲ್ಲ, ಕೆಲಸ ಮಾಡ್ತಾರೆ. ಫೋನ್ ಮಾಡಿ ಕೇಳಿದ್ರೆ ಇಂಥ ಕಡೆಗೆ ಬರ್ರಿ ಅಂತಾರೆ, ಹೋಗ್ತೀವಿ ಮಾತಾಡ್ತೀವಿ. ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿರೋರ್ಗಂತೂ 100% ಓಟ್ ಹಾಕೇ ಹಾಕ್ತಾರೆ. ಜನ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಇದೆ, ಆ 100% ಹಾಕ್ತಾರೆ. ಮುದ್ದನ್ಬೇಗೌಡರಿಗೆ ಓಟ್ ಹಾಕೋದು. ನಮ್ಮವರು ಅಡಿಗೆರೆ, ಒಳ್ಳೆ ಅಡಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪರಮೇಶ್ವರ್ ಅವರು ಕಾಂಗ್ರೆಸ್ಸಿಂದ. ಅವ್ರಿಗೂ ಇದು ಮಾಡೋಕೆ ಕಾಂಗ್ರೆಸ್ಗೆ ಅಂತ ನಾವು ಹೇಳ್ತೀವಿ ಅಷ್ಟೇ. ಅಡಿಗೆ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಯಾವಾಗ ನಾಕದ ಮಂತ್ ಬಂದಾಗ ಅವಾಗ ಅಷ್ಟೇ. ಏನೋ ಅಕ್ಕಿ ಅದೇ ಮನೆ ಕೊಟ್ಟಾನೆ 5 kg ಮನೆ ಮನೆ ತಿಂಗಳಿಗೆ. ಅದೇ ಹೇಳ್ತಾ ಇದ್ದೀನಿ, 2000 ಇಲ್ಲ ಸಂಬಳ ದುಡ್ಡು ಇಲ್ಲ ಅವೇ 3-4 ತಿಂಗಳಿಂದ. ಸೊಪ್ಪು ಮಾಡ್ಕೊಂಡ್ರೆ ಮತ್ತೆ ಇನ್ನೇ ನಮ್ದು ಯಾವ್ದು ಬಂದೇ ಇಲ್ಲ ನಮ್ಗೆ. ದೇಶನೂ ಇಲ್ಲ, ದೇಶನ ದುಡ್ಡು ಇಲ್ಲ, ಅದು ಇಲ್ಲ ಅದು ಇಲ್ಲ. ನೋಡಣಿ. ನಮ್ಮ ಹೆಸರು ಬಾಬು ಅಂತ. ಕಾಂಗ್ರೆಸ್ ಈ ಸರ್ತಿ ಅಜಿ ಇದ್ದಾಗೆ ಗೆಲ್ತೈತೆ. ಯಾಕೆ ಕಾಂಗ್ರೆಸ್ ಗೆಲ್ಬೇಕು? ಕಾಂಗ್ರೆಸ್ ಗೆದ್ರೇನೆ ಒಳ್ಳೇದು. ಬಿಜೆಪಿ ಬಂದ್ರೆ? ಬಿಜೆಪಿ ಈಗ ಮೈತ್ರಿ ಆಗ್ಯಾವಲ್ಲ, ಮೈತ್ರಿ ಹೊರಟೋಗ್ತದೆ. ನನ್ನ ಪಕ್ಕ JDS ಏನೇ, ಈ ಸತಿ ಕಾಂಗ್ರೆಸ್. ಯಾಕೆ ಇಲ್ಲ? ಸರಿ ಇಲ್ಲ, ಇದೇ ಸರಿ ಇಲ್ಲ. ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ, ಇದು ನಾವು ಮಾಡೋಕ್ಕಾಗಲ್ಲ. ಇಷ್ಟು ವರ್ಷ JDS ಅಲ್ಲಿ ಇದ್ರಲ್ವ ನೀವು? ಈಗ ಯಾಕೆ ಕಾಂಗ್ರೆಸ್? ಇಲ್ಲ, ಅದು ಇದು ಇದ್ಮನೆ ಇದ್ದಂಗೆ ಆಗ್ಬಿಟ್ಟೈತೆ. ಅದು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅದು ಸರಿ ಇಲ್ಲ. ಕಾಂಗ್ರೆಸ್ ನಾವು ಕಾಂಗ್ರೆಸ್ ಯಾವತ್ತೂ ದಳದವರು ಎಲ್ಲ ಬಿಜೆಪಿಗೆ ಸೇರೋರೆ. ಏನು ಹಾಕ್ತಾರೆ ಸ್ವಾಮಿ ಓಟು? ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೋಗ್ತಾವ್ರೆ. ಅವ್ರು ನೆಚ್ಕೊಂಡು ಓಟ್ ಹಾಕ್ಬಿಟ್ರೆ ಇರೋರು ಪರ ಮನೆಗಳು ಮಾರ್ಕೊಂಡು ಹೋಗ್ಬೇಕು. ಇವಾಗ ಕಾಂಗ್ರೆಸ್ ಓಟ್ ಹಾಕ್ತೀವಿ. ಹ್ಞೂ, ಹಾಕ್ತೀವಿ ಸರ್. ಅಷ್ಟೇ, ನಾವು ನೀವು ಹೇಳಿದ್ರೆ ನಾವು ಅವ್ರಿಗೆ ಹಾಕೋದು. ಅಲ್ಲ, ಈಗ 2000 ರೂಪಾಯಿ ಬರ್ತಾ ಇದೆ ತಿಂಗಳು ತಿಂಗಳು. ಅವ್ರದೇ ನಮ್ದು ಗಟ್ಟಿ, ಅವ್ರಿಗೆ ಹಾಕ್ತಾರೆ, ನಮ್ಗೆ ಯಾರಿಗೂ ಹಾಕಲ್ಲ. ಬಿಜೆಪಿನ ಕಾಂಗ್ರೆಸ್ ಹಾಕ್ತೀರಾ? ಕಾಂಗ್ರೆಸ್. ಕಾಂಗ್ರೆಸ್. ನನ್ನ ಹೆಸರು ಭಾಷಾ ಅಂತ. ನಾವು ಕೊಲ್ಡಿಗೆರೆ ಆಟೋ ಓಡಿಸೋದು, ನಮ್ಮ ಆಟೋ ಓಡಿಸೋದೇ ವೃತ್ತಿ ನಮ್ಮದು. ನಾವೆಲ್ಲ ಬೆಂಬಲಿಸೋದಂದರೆ ಈ ಕಡೆ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಪರಮೇಶ್ವರ ಕಡೆಯಿಂದನೇ ಕಾಂಗ್ರೆಸ್ಗೆ ಓಟ್ ಹಾಕೋದು.
ಕಾಂಗ್ರೆಸ್ಸಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಗೃಹಲಕ್ಷ್ಮಿ ಬೀಳ್ತಾ ಇದೆ, ಅಕ್ಕಿ ದುಡ್ಡು ಬೀಳ್ತಾ ಇದೆ. ನಮ್ಮ ತಾಲೂಕಿನಲ್ಲಿ ಪರಮೇಶ್ವರ್ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಕಾರ್ಯಗಳು ನಡೀತಾ ಇದ್ದಾವೆ. ಮತ್ತು ನಾವು ಈಗ ಹಾಕೋದು ಎಮ್ ಪಿ ಎಲೆಕ್ಷನ್ಗೂ ಕಾಂಗ್ರೆಸ್ಗೆ ವೋಟ್ ಹಾಕೋದು. ಕಾಂಗ್ರೆಸ್ ಹಾಕಿದ್ರೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಅಭಿವೃದ್ಧಿ ನಡೀತಾ ಇದೆ, ಒಳ್ಳೆ ಕೆಲಸ ನಡೀತಾ ಇದೆ, ಒಳ್ಳೆ ಯೋಜನೆ ಬಡವ್ರ ಬಗ್ರಿಗೆ ಯೋಜನೆ ಆಗ್ತಾ ಇದೆ, ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಅದಕ್ಕಾಗಿ ನಾವೆಲ್ಲ ಬೆಂಬಲಿಸೋದು ಕಾಂಗ್ರೆಸ್ಗೆ ಸರ್. ಅಲ್ಲ, ಕೇಂದ್ರದಲ್ಲಿ ತಮಗೆ ಮೋದಿ ಬಂದರೆ ಒಳ್ಳೇದ ಅಥವಾ ಮೋದಿ ಅಂದರೆ ಇವ್ರಿಗೂ ಒಂದು ಚಾನ್ಸ್ ಕೊಡೋಣ. ಈಗ ಅವರು 10 ವರ್ಷ ಆಡಿದ್ದಾರೆ, ಈಗ ಕಾಂಗ್ರೆಸ್ನವ್ರೂ ಆಡೋಣ, ಅವರೂ ಸುಮಾರು ವರ್ಷ ಆಡಿದ್ದಾರೆ. ಈಗ ಅವರೂ ಬಂದರೆ ಇನ್ನೂ ಅಭಿವೃದ್ಧಿ ಮಾಡೋಣ ನಂಬಿಕೆ ಇದೆ. ಈ ಸತಿ ಅದಕ್ಕೆ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ಕಾಂಗ್ರೆಸ್ಗೆ ವೋಟ್ ಹಾಕೋಣ ಅಂತ ಯೋಚನೆ ಮಾಡಿದ್ದೀವಿ, ಡಿಸೈಡ್ ಮಾಡಿದ್ದೀವಿ. ಸರ್, ನನ್ನ ಹೆಸರು ಲೋಕೇಶ್ ಅಂತೇಳಿ. ನಮ್ಮ ಮತ ಬಿ ಜೆ ಪಿಗೆ. ಯಾಕೆ ಬಿ ಜೆ ಪಿಗೆ ಹಾಕ್ಬೇಕು? ದೇಶ ಉಳಿಬೇಕು ಅಂದರೆ ಬಿ ಜೆ ಪಿಗೆ ಹಾಕ್ಬೇಕು. ಯಾಕೆ ಕಾಂಗ್ರೆಸ್ಗೆ ಹಾಕಿದ್ರೆ ಉಳಿಯಲ್ಲ? ಕಾಂಗ್ರೆಸ್ ಹಾಕಿದ್ರೆ ಉಳಿಯಲ್ಲ. ಉಳಿಯಲ್ಲ, ಉಳಿಯಲ್ಲ. ಬಿ ಜೆ ಪಿಗೆ, ಬಿ ಜೆ ಪಿಗೆ ಹಾಕ್ಬೇಕು. ಮತ್ತೆ ಮೋದಿನೇ ಬರಬೇಕು? ಮೋದಿನೇ ಬರಬೇಕು. ನನ್ನ ಹೆಸರು ಕೆ ವಿ ಮಂಜುನಾಥ್ ಅಂತೇಳಿ, ಕೊರಟಗೆರೆ ಟೌನ್ ವಾಸಿ. ಹೇಳಿ, ಯಾರಿಗೆ ಹಾಕ್ತೀರಿ? ಈ ಥರ ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷ ಮುದ್ದನಮೇಗೌಡರು ವೋಟ್ ಹಾಕ್ತಾ ಇದ್ದೀವಿ. ಯಾಕೆ ಹಾಕ್ಬೇಕು? ಅವರು ಹಿಂದೆ 5 ವರ್ಷದಲ್ಲಿ ಏನು ಇಲ್ಲಿ ಸಂಸದರಾಗಿದ್ದರು, ಇಲ್ಲಿ ಪ್ರತಿ ಅವರು ಸಂಸದರು ಅಂತ ರೀತಿಯಲ್ಲಿ ನಡೀಲಿಲ್ಲ. ಇಡೀ ಒಂದು ಕ್ಷೇತ್ರದ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಹೆಂಗೆ ಓಡಾಡ್ತಾರೆ ಆ ಥರ ಓಡಾಡ್ಕೊಂಡು ಕೆಲಸಗಳು ಮಾಡ್ಕೊಂಡು ಎಲ್ಲ ಇದಕ್ಕೆ ಸ್ಪಂದಿಸೋರು. ಅದಕ್ಕೋಸ್ಕರ ಅವ್ರು ಕೋಟ್ ಹಾಕ್ತಾ ಇದ್ದೀವಿ. ಸೋಮಣ್ಣವರು ಒಳ್ಳೆ ವ್ಯಕ್ತಿ ಇರ್ಬೋದು, ನಮಗೆ ಅವ್ರ ಬಗ್ಗೆ ಏನು ಡೀಟೇಲ್ಸ್ ಗೊತ್ತಿಲ್ಲ. ಅವ್ರು ಯಾಕೆಂದರೆ ನಮ್ಮ ಕ್ಷೇತ್ರದವರಲ್ಲ, ಅವ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಇವತ್ತು ಮುದ್ದನಮೇಗೌಡರು ಒಂದೊಂದು ಹಳ್ಳಿ ಹೆಸರು ಹೇಳ್ಕೊಂಡು ಯಾರೇ ಸಮಸ್ಯೆ ಅಟೆಂಡ್ ಮಾಡೋಕ್ಕೂ ಹೋಗ್ತಾರೆ. ಸೋಮಣ್ಣವರು ನಮ್ಮ ಇಡೀ ತುಮಕೂರು ಕ್ಷೇತ್ರದಲ್ಲಿ ತಿಳ್ಕೋಬೇಕು ಅಂದರೆ 8 ಕ್ಷೇತ್ರದಲ್ಲಿ ಈ 5 ವರ್ಷ ಆದ್ರೂ ಅವರು ಹಳ್ಳಿಗಳ ಹೆಸರು ತಿಳ್ಕೊಳಕ್ಕಾಗಲ್ಲ. ಇವತ್ತು ತಿಳಿದಿರೋ ವ್ಯಕ್ತಿಗೆ ನಾವು ವೋಟ್ ಹಾಕಬೇಕೆ ಹೊರತು ತಿಳಿದಿದ್ದ ವ್ಯಕ್ತಿಗೆ ವೋಟ್ ಹಾಕೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ಇದೇ ಥರ ಬಿ ಜೆ ಪಿಗೆ ಓತಡ ನಾವು ಮೋದಿ ಮಕ್ಕ ನೋಡ್ಕೊಂಡು ಜನ ವೋಟ್ ಹಾಕಿದ್ರು. ಮೋದಿ ಹೆಸರು ಹೇಳ್ಕೊಂಡು ವೋಟ್ ಕೇಳಿದ ವ್ಯಕ್ತಿ 5 ವರ್ಷ ಆದ್ರೂ ಎಲ್ಲೂ ಕಣ್ಣು ಕಾಣಲಿಲ್ಲ. ಯಾಕೆಂದರೆ ಒಬ್ಬ ಬಸವರಾಜ್ ಅವಾಗ ಮೋದಿ ಏನೋ ಅಭಿವೃದ್ಧಿ ಮಾಡ್ತಾರೆ ಅಂತ ವೋಟ್ ಹಾಕಿದ್ರು ಜನ. ಆದರೆ ಇಲ್ಲಿ ಬಸವರೊಬ್ಬರು ಸಂಸದರಾಗಿ ಒಂದು ದಿನ ಒಂದು ಹಳ್ಳಿಗೆ ಅದಕ್ಕೆ ಹಳ್ಳಿಗೂ ಬಂದ ಸಮೇತ ಯಾವ ಸಮಸ್ಯೆನೂ ಕೇಳಲಿಲ್ಲ, ಏನು ಕೆಲಸ ಆಗಲಿಲ್ಲ. ಈ ರಾಯದುರ್ಗ ರೈಲ್ವೇದು ಒಂದು ಕಾಮಗಾರಿ ಅವಾಗ 10 ವರ್ಷದಿಂದ ಏನು ನಿಂತೋಗಿರೋದು, ಇಲ್ಲಿವರೆಗೂ ಹಂಗೆ ನಿಂತಿದೆ. ಆ ಕಾಮಗಾರಿ ಸಮೇತ ಸ್ಟಾರ್ಟ್ ಆಗಿಲ್ಲ. ನಾವು ಅಭಿವೃದ್ಧಿ ನೋಡ್ಕೊಂಡು ಲೋಟ್ ಹಾಕ್ಬೇಕು ಅಂದಾಗ ಮೊದಲನೇ ತಮ್ಮ ಮತ್ತೆ ಯಾರಿಗೆ ಹಾಕ್ತೀವಿ? ಮೋದಿಗೆ ಹಾಕ್ತೀವಿ. ಯಾವ ಕಾರಣಕ್ಕೆ ಹಾಕ್ತೀವಿ? ಕಾರಣ ಅಂದರೆ ದೇಶ ಮುಖ್ಯ, ಅತಿ ಮುಖ್ಯವಾದ ದೇಶ ಅಲ್ವಾ? ದೇಶ ಆದ್ರಿಂದ ನಾವು ಅಲ್ಲಿ ಹಾಕ್ತೀವಿ ಮೋದಿ. ಇಲ್ಲಿ ಏನು ಸೋಮಣ್ಣವರು ಕೂಡ ನಿಂತಿದ್ದಾರೆ, ಮುದ್ದನಮೇಗೌಡರು ಕೂಡ ನಿಂತಿದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ಇರ್ಬೋದು ಇರ್ಬೋದು. ಅವ್ರಿಗೆ ಯಾಕೆ ಹಾಕ್ಬಾರ್ದು? ಯಾರೇ ನಿಲ್ಲಿ, ದೇಶ ಮೊದಲು ಮುಖ್ಯ. ನಮ್ಮ ಗಡಿ, ನಮ್ಮ ದೇಶ, ನಮ್ಮ ಏನು ಧರ್ಮ ಅದು ಮುಖ್ಯ. ಯಾರು ಅದನ್ನು ರಕ್ಷಣೆ ಮಾಡ್ತಾರೆ ಅವ್ರಿಗೆ ನಾವು ಬೆಂಬಲ ಕೂಡ ನಮ್ಮ ಧರ್ಮ ಆಗುತ್ತೆ. ಸೊ ಪಕ್ಷದಿಂದ ಯಾರೇ ನಿಂತ್ಕೊಂಡ್ರು ಕೂಡ ತಮ್ಮ ಮತ ಯಾರನ್ನೇ ನಿಲ್ಲಿ ಪಕ್ಷದಿಂದ, ನಾವು ಪಕ್ಷನ ಮುಖ್ಯವಲ್ಲ, ಮೋದಿ ಇಂಪಾರ್ಟೆಂಟ್ ಅಷ್ಟೇ. ದೇಶ ಇಂಪಾರ್ಟೆಂಟ್, ದೇಶ ಇಂಪಾರ್ಟೆಂಟ್. ಬಿ ಜೆ ಪಿನೇ. ನಮ್ಮ ಕೆ ಟಿ ಸಂಜೀವ ರೆಡ್ಡಿ ಅಂತ. ಯಾವ ಊರು ಸರ್? ಮಧುಗಿರಿ ತಾಲೂಕು, ಕೊಡಗನಹಳ್ಳಿ ಹೋಬಳಿ, ಕಸ್ನಾಯಕನಹಳ್ಳಿ ಗ್ರಾಮ. ನಮ್ಮದು ಅಷ್ಟೇ. ಬಾರ್ಡ್ರಿಂದ ಗಲಾಟೆಗಳು ಏನೂ ಇಲ್ಲದಂಗೆ ಇವ್ರು ಬಂದಮೇಲೆ ಎಲ್ಲ ಸಾಲ್ವ್ ಆಯಿತು. ಜನಕ್ಕೆ ಭಾರಿ ತರಲೇ ಇಲ್ಲ, ಹೇಳಿದ ಮತ್ತು ನಡ್ಕೊತಾರೆ. ಇನ್ನು ಅದಕ್ಕಿಂತ ಇನ್ನೇನು ಬೇಕಿಲ್ಲ, ಅವರೇ ನಮ್ಮದು. ಸೊ ಮೋದಿಯವ್ರಿಗೆ ನಿಮ್ಮ ಮತ ಅಂತ ಹೇಳ್ತೀನಿ. ಹಾಂ, ಓಕೆ. ನಾವು ಭಾರತೀಯರು, ಭಾರತನ ಉಳಿಸ್ಬೇಕು, ಪರ ದೇಶಕ್ಕೆ ನಮ್ಮನ್ನು ಬಿಡಬಾರದು. ಎಲ್ಲ ಥರ ಫೆಸಿಲಿಟೀಸು ನಮ್ಮ ಭಾರತೀಯರಿಗೆ ಅನುಕೂಲ ಆಗಂಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಕಂಡು ಬಂದಿದೆ. ನಾವು 40-50 ವರ್ಷದಿಂದನೂ ಸುಮಾರು ಎಲ್ಲ ಪ್ರೈಮ್ ಮಿನಿಸ್ಟರ್ಗಳು ನೋಡಿದ್ದೀವಿ. ಇವಾಗಲೂ ಎಲ್ಲ ಪೆಂಡಿಂಗ್ ಎಲ್ಲ ಸಾಲ್ವ್ ಆಗ್ತಾ ಇದೆ. ಆದ್ದರಿಂದ ನಾವು ಇರೋವರೆಗೂ ಮೋದಿನೇ ಇರಲಿ ಅಂತ ನಮ್ಮ ಆಶಯ. ಇನ್ನೇನು ಸರ್? ಕೇಂದ್ರದಲ್ಲಿ ಇರಲೇಬೇಕು ಅಂತ. ಅದು ಬೇಡಿ ನಮ್ಗೆ ಇವಾಗ ಬೇಕಾದಷ್ಟು. 10 ಜನ ನಿಂತ್ಕೊಂಡಿರಲಿ, ನಮ್ಗೆ ಇವಾಗ ಸೆಂಟ್ರಲ್ ಇಂಪಾರ್ಟೆಂಟು. ಸ್ಟೇಟ್ನಲ್ಲಿ ಯಾರು ನಿಂತಿಲ್ಲ ಅದು ಬೇರೆ ಸಬ್ಜೆಕ್ಟು. ಈಗ ಸೆಂಟ್ರಲ್ನಲ್ಲಿ ಅವ್ರು ಬಂದ್ರೇ ನಮ್ಮ ಭಾರತಕ್ಕೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಕಾಂಗ್ರೆಸ್ ಬಂದಿದೆ ಇವತ್ತು. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ಗೆ ಮತ ಹಾಕ್ಬೇಕು? ಯಾವುದ್ರಿಕೆ ನಮ್ಮಿಂದ ಕಾಂಗ್ರೆಸ್ ಸ್ವತಂತ್ರ ಭಾರತಕ್ಕೆ ಸ್ವತಂತ್ರ ತಂದಿದ್ದೀವಿ. ಆ ದೇಶ ಪ್ರೇಮ ಅದಕ್ಕಾಗಿ ಕಾಂಗ್ರೆಸ್ ಬಿಟ್ಟು ಹಾಕಲ್ಲ. ಅದರಲ್ಲಿ ಏನಿಲ್ಲ. ನೀವು ಅವತ್ತಿಂದನೂ ಕಾಂಗ್ರೆಸ್ಗೆ ಕಾಂಗ್ರೆಸ್ ಹಾಕೊಂಡು ಬಂದಿದ್ದೀವಿ. ನಮ್ಮ ಹೆಸರು ಶಾಮು ಅಂತ, ಕೊರಟಗೆರೆ ವಿಧಾನಸಭಾ ಕ್ಷೇತ್ರ. ಯಾರಿಗೆ ಹಾಕ್ತೀರಾ? ಕಾಂಗ್ರೆಸ್ಗೆ. ಯಾಕೆ ಕಾಂಗ್ರೆಸ್ಗೆ? ಕಾಂಗ್ರೆಸ್ಸಲ್ಲಿ ಮುದ್ದನಮೇಗೌಡರು ಅಭ್ಯರ್ಥಿ ಆಗಿದ್ದಾರೆ. ಹಿಂದೆ ಒಂದು ಸರಿ ಕಾಂಗ್ರೆಸ್ಸಿಂದಲೇ ಅಭ್ಯರ್ಥಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ವೋಟ್ ಹಾಕ್ತೀವಿ. ಸೋಮಣ್ಣವ್ರಿಗೆ ಒಂದು ಅವಕಾಶ ಕೊಡ್ಬೋದು? ಸೋಮಣ್ಣವರು ಇಲ್ಲಿ ಯಾರೂ ಗುರುತಿಸಿಲ್ಲ, ಆದ್ದರಿಂದ ಏನು ಮುದ್ದನಮೇಗೌಡರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ಮತ ಯಾರಿಗೆ ಹಾಕ್ತೀನಿ ಅನ್ನೋದು ಅದು ಗೌಪ್ಯ. ಮತದಾನ ಅನ್ನೋದನ್ನು ನಾವು ಹೇಳ್ಬಿಟ್ರೆ ಮೊದಲೇ ಅದನ್ನು ಗೌಪ್ಯತೆಯನ್ನು ಮಾಡಿದ್ರೆ ಸಂವಿಧಾನ ವಿರೋಧ ಆಗುತ್ತೆ. ಮತ ಹಾಕ್ತೀವಿ. ಯಾರು ಈ ಕ್ಷೇತ್ರಕ್ಕೆ, ಯಾರು ಈ ಒಂದು ಸಮಾಜಕ್ಕೆ, ಯಾರು ಒಂದಕ್ಕೆ ಒಳ್ಳೇದು ಮಾಡ್ತಾರೆ
ಅವ್ರಿಗೆ ಹಾಕ್ತೀವಿ. ಕೇವಲ ರಾಜಕಾರಣಿ ಅದನ್ನು ಗೆದ್ದೋಗೋದಲ್ಲ. ಇವಾಗ ನೋಡ್ರಿ, ಬೇಸಿಗೆಯಲ್ಲಿ ಇವತ್ತು ಅತ್ಯಂತ ನೀರಿನ ಸಮಸ್ಯೆ ಇದೆ. ಜನ ನೀರು ಹಾಹಾಕಾರ ಪಡ್ತಾವ್ರೆ. ಅದನ್ನು ಜನಪ್ರತಿನಿಧಿಗಳಾದವರು ಅದನ್ನು ತೀರ್ಸೋಂಥ ಕೆಲಸ ಅಂತ ಮಾಡಬೇಕು. ಅಲ್ಲ, ಲೋಕಸಭೆ ಆಗಿರೋದ್ರಿಂದ ಲೋಕಸಭೆ ಸದಸ್ಯನೂ ಸಹ ಅವ್ನಿಗೆ 8 ಕ್ಷೇತ್ರ ಬರ್ತವೆ, ಅವ್ರಿಗೂ ಈ ಜವಾಬ್ದಾರಿ ಇರುತ್ತೆ. ಯಾಕೆಂದರೆ ನೀರಿನ ಏನು ಇವತ್ತು ನೀರಿನ ಒಂದು ಸಮಸ್ಯೆ ಐತೆ, ಇದು ದೇಶದ ಸಮಸ್ಯೆ, ರಾಜ್ಯಗಳ ಸಮಸ್ಯೆ. ಆವಾಗ ಲೋಕಸಭಾ ಸದಸ್ಯರು ಅದನ್ನು ಧ್ವನಿ ಎತ್ತಬೇಕು, ಅದು ಮುಖ್ಯ. ಅದನ್ನು ಲೋಕಸಭೆಯಲ್ಲಿ ಧ್ವನಿ ಎತ್ತಂಥ ಲೋಕಸಭೆ ಅಭ್ಯರ್ಥಿಗಳು, ಜನಕ್ಕೆ ದುಡಿಯೋಂಥ ಲೋಕಸಭೆ ಜನಗಳನ್ನ ಆರಿಸ್ಬೇಕು. ಮುಖ್ಯವಾಗಿ ಜಾತಿ ಬಿಡಬೇಕು, ನಮ್ಮ ಜಾತಿಯವನು, ನಮ್ಮ ಧರ್ಮದನು, ಇಲ್ಲ ನಮ್ಮವ್ರು ಗೆಲ್ಲಬೇಕು, ಇದು ಜನರಲ್ಲಿ ಜಾಸ್ತಿ ಐತಿ. ಇಲ್ಲ ಅವತ್ತಿನ ಕಾಲಕ್ಕೆ ತತ್ಕಾಲಕ್ಕೆ ದುಡ್ಡು, ಇವೆಲ್ಲ ಬಿಟ್ಟು ಜನ ಮತ ಚಲಾಯಿಸಿದ್ರೆ ಮಾತ್ರ ಆ ಮತಕ್ಕೆ ಬೆಲೆ. ಈಗ ಪ್ರಜಾಪ್ರಭುತ್ವ ಏನಾಗುತ್ತೆ, ಜಾತಿ ಮೇಲೆ ನಿಂತೈತೆ. ಆ ಜಾತಿನ ಜನ ಮೊದಲು ತೊಳೆದ್ಬಿಡ್ಬೇಕು, ಇಲ್ಲ ಅವತ್ತಿನ ತತ್ಕಾಲ ಕೊಡೋಂಥ ದುಡ್ಡು ಬಿಡಬೇಕು. ಯಾರು ಪರ್ಮನೆಂಟಾಗಿ ನಮ್ಮನ್ನು ಸಮಸ್ಯೆ ಸಾಲ್ವ್ ಮಾಡ್ತಾರೆ, ಯಾರು ನಮ್ಮ ಪರ್ಮನೆಂಟಾಗಿ ನಮ್ಮನ್ನು ಈ ಕ್ಷೇತ್ರಕ್ಕೆ ಹಾಕ್ತಾರೆ, ಯಾರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೆಲಸ ಮಾಡೋಂಥ ಜನಪ್ರತಿದಿನ ಒಳ್ಳೆಯವ್ರನ್ನ ಆರಿಸಿದ್ರೆ ಮಾತ್ರ ಕೇವಲ ಒಂದು ದಿವಸದ ಸುಖಕ್ಕೆ 5 ವರ್ಷದ ಕಷ್ಟಪಡೋ ಅಂಥ ಕೆಲಸನ ಮನೆ ಪ್ರಜೆಯಲ್ಲಿ ಮಾಡ್ಕೋಬಾರ್ದು. ಅವ್ರವ್ರು ಹೇಳ್ಕೊಂತಾರೆ ನಾವು ಯಾರಿಗೆ ಹಾಕ್ತೀವಿ ಯಾಕೆ ಹಾಕ್ತೀವಿ ಅಂತ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆ ವ್ಯಕ್ತಿಗೆ ಓಟ್ ಮಾಡೋಂಥದ್ದು, ಹಾಗೆ ಪ್ರತಿಯೊಬ್ಬರು ಓಟ್ ಮಾಡೋಂಥದ್ದು ಪ್ರಜಾಪ್ರಭುತ್ವದಲ್ಲಿ ಮುಖ್ಯವಾದ್ದು. ಅದನ್ನು ಜನ ಯೋಚಿಸ್ಬೇಕು. ಆಕ ಒಂದು ಕ್ಷಣದಲ್ಲಿ ಜಾತಿ ಮತ ಎಲ್ಲವನ್ನು ಬಿಟ್ಟು ಈತ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದು ಮಾಡ್ತಾನೆ, ಈತ ದೇಶನ ನಮ್ಮ ರಾಜ್ಯನ ಪ್ರತಿನಿಧಿಸ್ತಾನೆ, ನನ್ನ ಕ್ಷೇತ್ರದಲ್ಲಿ ದೇಶಕ್ಕೆ ಒಳ್ಳೇದು ಮಾಡ್ತಾನೆ, ಈತ ರೀತಿ ಮತದಾರರ ಯೋಚನೆ ಮಾಡಿದ್ರೆ ಯಾರು ಉತ್ತಮ ಅಂತ ಅವ್ರ ಮನಸ್ಸಿಗಂಥದ್ದು ಅವ್ರು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮ ಭಾವನೆ. ಕ್ಷೇತ್ರ ಮತದಾನದಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಒಳ್ಳೆಯ ವ್ಯಕ್ತಿ ನೋಡಿ ನಮ್ಮ ಅಭಿವೃದ್ಧಿಗಳನ್ನು ಏನು ಮಾಡ್ಯಾವ್ರೆ ನಮ್ಮ ಕೊಡಗೇರಿ ಕ್ಷೇತ್ರದಲ್ಲಿ ನೋಡಿಕೊಂಡು ಅಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಂಡು ಆದಷ್ಟು ನಾವು ನಮ್ಮ ಈ ಸಾರಿ 2-3 ವರ್ಷ BJP ಈ ಸಾರಿ ಕಾಂಗ್ರೆಸ್ ಪಕ್ಷವನ್ನೇ ತರಬೇಕು ಅಂತ ನಾವು ಹಸ್ತಕ್ಕೆ ಹಾಕೋಕ್ಕೆ ಇಷ್ಟಪಡ್ತೀವಿ. ಅಂದರೆ ಅವರು ಈಗಾಗಲೇ 2-3 ವರ್ಷದಿಂದ ಅವರು BJP ಏನು ಮಾಡಿಲ್ಲ ಸೆಂಟ್ರಲ್ಲಿ ನೋಡ್ಕೊಂಡ್ರೆ, ಈಗ ಅವು ಬೇರೆ ಚೇಂಜ್ ಆದರೆ ಅವ್ರ ಅಭಿವೃದ್ಧಿ ನೋಡಾದ್ರೂ ಮುಂದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಎಂಬ ಇದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ತರಬೇಕು ಅಂತ ಆಸೆ ಬೀಳ್ತೀವಿ. ನಮ್ಮ ತಾತನ ಕಾಲದಿಂದಲೂ ನಾವು BJP ನಾವು ಮಾಡೋದು ಅದಕ್ಕೇನೆ. ನಾವು ಮೊದಲಿಂದ ಹಿರಿಯಕ್ರಿಂದಲೂ ಅದೇನೆ, ಒಳ್ಳೆಯವರೋ ಕೆಟ್ಟರೋ ಒಟ್ಟು ನಮ್ಮ ಹಿಂದಿಂದ ನಾವು ಅದಕ್ಕೆ ಮಾಡೋದು, ನಾವು ಅದಕ್ಕೆ ಮಾಡ್ತೀವಿ. ನಮಗೆ ಬೇಕಿಲ್ಲ, ಹ್ಞೂ, ಅದಕ್ಕೆ ಅದನ್ನೇ ಮಾಡ್ತೀವಿ. ಅವ್ರು ಅನುಕೂಲ ಮಾಡ್ಬೋದು ಬಿಡ್ಬೋದು, ಪ್ರಶ್ನೆ ಬೇರೆ. ಗೊತ್ತಾ, ನಮ್ಮ ತಾತ RSS ಆಗಿದ್ದ, ನಮ್ಮೂರಾಗ RSS ನಡೆಯೋದು, ಬಾವುಟ ಹಾಕೇವು, ಹ್ಞೂ, ಅದು ಅದರಿಂದ ನಾವು ಅದನ್ನೇ ಮಾಡ್ತೀವಿ ಸರ್. ಅಣ್ಣ, ನಮ್ಮದು ಸಿದ್ದರಬೆಟ್ಟ ಅಂತ, ಕೊಳ್ಟಗೆರೆ ತಾಲೂಕು, ಪರಮೇಶ್ವರ ಕಾಂಟೇಷನ್ ಇದು. ನಮ್ಮ ಸಿದ್ದರಬೆಟ್ಟದಿಂದ ನೇಗ್ಲಲ್ಲ ಅಂತ ರೋಡ್ ಇದೆ, ಅಲ್ಲೇನು ಮಾಡಿಲ್ಲ ಅವರು, ತಿರ್ಗಿ ಸಿದ್ದರಬೆಟ್ಟಗೆ ಒಂದು ಅನುದಾನ ಕೊಟ್ಟಿಲ್ಲ, ಏನು ಮಾಡಿಲ್ಲ ಅವರು. ಅದಕ್ಕೋಸ್ಕರ ನಮ್ಮ ಮೊದಲಿಂದಲೂ BJP, ಇವತ್ತು BJP BJP ಆಗ್ತೀವಿ. ಮೋದಿ ಅಲ್ಲಿ ನಮ್ಮ ಅನುಕೂಲ ನೋಡ್ತಾವ, ನಮ್ಮ ದೇಶ ಕಾಯ್ತಾವನು. ಅವನು ಕಾಂಗ್ರೆಸ್ನಾಗ 70 ವರ್ಷ ಮಾಡಿ ಏನು ಮಾಡಿಲ್ಲ ಅವರು, ಅದರಿಂದ ಮೋದಿಗೆ ಓಟ್ ಮಾಡ್ತೀವಿ, ಮೋದಿಗೆ ಓಟ್ ಮಾಡ್ತೀವಿ. ಮಾಡಿದ್ರೆ ದೇಶ ಕಾಯ್ತಾನಲ್ಲ, ಇವತ್ತು ಎಲ್ಲ ದೇಶಕ್ಕೆ ಹೋಗಿ ಬಂದ್ರೆ ಮೋದಿ. ಇವತ್ತು ಯಾರು ನನಗೆ ಹೋಯ್ತಾರೆ ಇವರು, ಇವ್ರು ಯಾರು ಹೋಗಿಲ್ವಲ್ಲ, ಅದಕ್ಕೋಸ್ಕರ ನಾವು ಮೋದಿಗೆ ಮಾಡ್ತೀವಿ. ನಮ್ಗೆ ಹೇಳಲ್ಲ, ಯಾಕೆ ನಾವು ನಮ್ಮ ಯಜಮಾನರು ಸ್ವಾತಂತ್ರ್ಯ ಹೋರಾಡಿ ಬಂದವ್ರೆ. ನಿಮ್ಮ ಯಜಮಾನರು ಅದು ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅಂತ ಹೇಳಿಲ್ವಾ? ಯಾವ್ದಕ್ಕೆ ಹಾಕ್ತೀರಾ? ಕಾಂಗ್ರೆಸ್ ಸರಿ. ಯಾವ್ದು ಇವಾಗ ಓಟು? ಯಾವ ಎಲೆಕ್ಷನ್? ಎಲೆಕ್ಷನ್ MP ಎಲೆಕ್ಷನ್ ಇದು. MP ಪಕ್ಷಕ್ಕೆ ಹಾಕ್ತೀರಾ? MP ಎಲೆಕ್ಷನ್ ಗೆ ಹಾಕ್ಬೇಕು. ಅದೇ ಯಾರಿಗೆ ಹಾಕ್ತೀರಮ್ಮ? BJP ಹಾಕ್ತೀರಾ? BJP ಹಾಕ್ತೀರಾ? ಕಾಂಗ್ರೆಸ್ ಹಾಕ್ತೀರಾ? ಇಲ್ಲ, ಕಾಂಗ್ರೆಸ್ ಹಾಕಲ್ಲ. ಕಾಂಗ್ರೆಸ್ ಹಾಕಲ್ಲ, ಯಾಕೆ ಹಾಕಲ್ಲ? ಈ ತರ ಮಾಡಿದ್ರೆ ಸಾಕು, ಸರಿ ಇಲ್ಲ. ಏನ್ ಮಾಡ್ಯಾರ ಎಲ್ಲ ಫ್ರೀ ಬಸ್ ಮಾಡಿ ಸಹಾಯಂಗ್ ಮಾಡ್ಯಾರ, ಅಕ್ಕಿ ಕೊಡ್ತೀವಿ ಅಂದ್ರು, ಎಲ್ಲ ಇದೆ ಮಾಡ್ತಾರೆ. ಕೊಟ್ಟಿಲ್ಲ ಎಲ್ಲ ಅಕ್ಕಿ ಅಕೌಂಟ್ಗೆ ಬೀಳ್ತಾರೆ, ಟ್ಯಾಕ್ಸ್ ಹಾಕ್ಯವ್ರಿ ಅಂಗಡಿಗಳಿಗೆ, 30,000 ತಲೆ ಮೇಲೆ ಎಳಿದವ್ರಿ. ಅಷ್ಟೇ, ಹ್ಮ್, ಜಡಿತಾರ ಎಂದನ ಒಂದಿನ, ಇನ್ನೊಬ್ಬನ್ ಬರ್ತಾನಲ್ಲ ಅದೊಂದೆಲ್ಲ ಕೂಡ್ತಾನೆ. ಕಾಂಗ್ರೆಸ್ ಬಂದ್ ಎಲ್ಲ ಅಧ್ವಾನ ಆಗೋಗೈತೆ, BJP ಬಂದ್ರೆ ಎಲ್ಲರೂ ಚೆನ್ನಾಗಿರುತ್ತೆ. ಯಾವಾಗ್ಲೂ ಆಗ್ತಿದ್ರ ಅವರು, ಫಸ್ಟ್ ಇಂದಲೂ ಆಗ್ತಿದ್ರ, ನಾವು ಕಷ್ಟ ಪಡ್ಬೇಕು, ನಾವು ತಿನ್ಬೇಕು. ಈಗೇನ ಅವರು
ಕಾಂಗ್ರೆಸ್ ಇರೋದಕ್ಕೆ ಆಗ್ತಿದ್ದಾರೆ ಅಷ್ಟೇ, ಮತ್ತೆ ಬಿಜೆಪಿ ಬಂದ್ರೆ ಆಗ್ತಾರ ಅವರು. ನಾವು ಕಷ್ಟಪಡ್ಬೇಕು, ನಾವು ತಿನ್ಬೇಕು ಅಷ್ಟೇ. ನಾವು ಅಷ್ಟೇ ಬಿಜೆಪಿ, ನಾವು ಮಾಮೂಲಿಯಿಂದ ಬಿಜೆಪಿ. ಕಾಂಗ್ರೆಸ್ಗೂ ಹಾಕಿ ಹಾಕಿ ನೋಡಿವಿ ಲಾಸ್ಟ್ಗೆ, ಇವಾಗೆಲ್ಲ ಗೊತ್ತಾಯ್ತಲ್ಲ ತಳ್ಕ ಪಳ್ಕ ರಾಜಕೀಯ ಅಂದರೆ. ನಾವು ಮೊದಲು ಕಾಂಗ್ರೆಸ್ನಲ್ಲೇ ಇದ್ದಿದ್ದು, ಆಮೇಲೆ ಬಿ ಜೆ ಪಿಗೆ ಬಂದ್ವಿ. ಸುಮಾರು 20 ವರ್ಷದಿಂದಲೂ ನಾವು ಮಾಡ್ತಾ ಇರೋದೇ ಬಿ ಜೆ ಪಿಗೆ. ಯಾಕೆ ಹಾಕ್ಬೇಕು ಅಂತಂದರೆ ಅದು ನಮಗೆ ಗೊತ್ತೋ ಇಲ್ಲ ನಿಮಗೆ ಗೊತ್ತೋ ಗೊತ್ತಿಲ್ಲ, ಒಟ್ಟಿನ ನಾವು ಬಿ ಜೆ ಪಿಗೆ ಓಟ್ ಹಾಕಿ. ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ಈ ಬಾರಿ? ಕೇಳ್ತಿರೋದಕ್ಕೆ ಹಾಕಲ್ಲ. ಅಲ್ಲ ಈಗ ತಮ್ಮ ಮನಸ್ಸಲ್ಲಿ ಇಷ್ಟು ವರ್ಷ ಯಾವ್ದಕ್ಕೆ ಆಗ್ತಾ ಇದ್ರಿ, ಈಗ ಯಾವ್ದಕ್ಕೆ ಕಾಂಗ್ರೆಸ್ಗೆ ಆಗ್ತಾ ಇದೆ? ಕಾಂಗ್ರೆಸ್ಗೆ ಈಗ ಯಾವ್ದಕ್ಕೆ ಹಾಕ್ತೀರಾ? ಅವ್ರು ಯಾವ್ದಕ್ಕೆ ಕೇಳ್ತಾರ ಅವ್ರಿಗೆ ಹಾಕಲ್ಲ. ಅಲ್ಲ ಈಗ ಬಿ ಜೆ ಪಿ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ನಿಂತಿರ್ತಕ್ಕಂಥದ್ದು, ಬಿ ಜೆ ಪಿ ಪಕ್ಷದ ಅವ್ರಿಗೆ ಹಾಕ್ತೀರಾ, ಕಾಂಗ್ರೆಸ್ ಪಕ್ಷದವ್ರಿಗೆ ಹಾಕ್ತೀರಾ? ಯಾವುದೋ ಹಾಕ್ತಿವಿ ಬಿಡ್ರಿ. ಪೋಸ್ಟ್ನವ್ರು ಓಟ್ ಯಾವ್ದಕ್ ಹಾಕ್ತಿ ಜಿಸತಿ? ನಮ್ ಇಷ್ಟ ನಿಮ್ ಇಷ್ಟ. ಯಾವ್ದಕ್ ಹಂಗಾರ 2000 ರೂಪಾಯಿ ಬರ್ತಿರೋದಕ್ಕೆ ಹಾಕ್ತಿಯಾ ಅಥವಾ ಬಿಜೆಪಿ? ಒಂದ್ ಕೋ ಎರಡ್ ಕೋ ಬಂದ್ರೆ ಹಾಕ್ತಿವಿ ಬರ್ರಿ. ನಮಸ್ಕಾರ, ನಿಮ್ಮ ಹೆಸರು? ರಾಜಣ್ಣ ಅಂತ. ಯಾವ್ರು? ಹೋಬಳದ ಇರಳಿ. ಓಕೆ, ಈ ಬಾರಿ ಲೋಕಸಭಾ ಚುನಾವಣೆ ಕಾವು ಜಾಸ್ತಿ ಐತೆ ಕಮ್ಮಿ ಐತಾ? ಜೋರಾಗೆ ಐತೆ. ಹೆಂಗೆ ಕಿತ್ತಾಟಗಳು? ಹೆಂಗೆ ಕಿತ್ತಾಟ ಇದ್ದೇ ಐತೆ ಸ್ವಾಮಿ ಎಲ್ಲ ಕಡೆ. ಜಿದ್ದೆ ಯಾರ ಕಡೆಗೆ ಜಾಸ್ತಿ ಈಗ ಹೇಳಕ್ಕಲ್ಲ ಅವೆಲ್ಲಾನು, ಏನ್ ನೋಡ್ಬೇಕು. ನಿಮ್ಮ ಒಲವು ಯಾವ ಕಡೆಗೆ? ನಾವು ಬಿ ಜೆ ಪಿಗೆ ಹಾಕ್ತೀವಿ ಸರ್. ಬಿ ಜೆ ಪಿಗೆ ಯಾಕೆ ಅಂದ್ರೆ ಮೋದಿ ಅವರ ಒಂದು ಇದಿದೆ ಇವತ್ತು ನಮ್ಮ ದೇಶ. ಹೆಂಗೆ ಯಾವನ್ನಪ್ಪ ಯಾವನ್ನ ಕೊಡಲಿಲ್ಲ ಬರ್ರಿ, 10 ಕೆಜಿ ಎಲ್ಲ ಸದಾ ಎಲ್ಲ ತಲಾ 10 ಕೆಜಿ. ಹಾಂ, ದುಡಿಬೇಕಲ್ಲ, ದುಡಿಯಕ್ಕೆ ಮಳೆನೇ ಇಲ್ಲ, ಎಲ್ಲಿಂದ ಕೊಡೋದು? ಯಾರು ಕೊಡ್ತಾರೆ ಮಳೆ? ಆಗದೆ ಯಾರು ಬರ್ಸ್ಬೇಕು? ಅಯ್ಯ ಮತ್ತೆ ಹೇಳಿ ಸ್ವಾಮಿ ಮತ್ತೆ ಹಿಂಗಾಗಿದೆ, ಅದಕ್ಕೆ ದಯವಿಟ್ಟು ಹೋಗ್ಬಿಟ್ಟಿದೆ ಹಾಳಾಗಿ ಮಳೆ. ಅದರಿಂದ ಏನು ನೋಡೋಣ, ಬಿ ಜೆ ಪಿಗೆ ಹಾಕ್ತೀವಿ ನಾವು. ಸಿದ್ದೇಶ್ವರ ಬಸ್ನವ್ರು ನಾವು. ಈಗ ಫ್ರೀ ಶಕ್ತಿ ಯೋಜನೆ ಫ್ರೀ ಮಾಡಿ ನಮ್ಮ ಬಸ್ಗಳೆಲ್ಲ ಲಾಸ್ ಆಗಿ ಕೂಗೊಂಡವೆ. ನಾವು ಈಗಲೂ ಕಾಂಗ್ರೆಸ್ಗೆ ಹಾಕಬೇಕು ಅಂತ ನನಗಿದ್ರೆ ನಾವು ಹಾಕೋಕ್ಕೆ ಹೋಗಲ್ಲ ಕಾಂಗ್ರೆಸ್ಸು, ನಾವು ಬಿ ಜೆ ಪಿಗೆ ಒಲವು ಕೊಡೋದು ನಾವು. ಅದರಿಂದ ಎಷ್ಟೋ ಜನ ಹಾಳಾಗಿ ಹೋಗ್ಬಿಟ್ಟಿವಿ. ಒಂದು ಬಸ್ಸಾಗಿ 10 ಜನ ದುಡಿಮೆ ಮಾಡ್ತಾರೆ, ಏಜೆಂಟಿಂದ, ಕ್ಲೀನರಿಂದ, ಸ್ಟ್ಯಾಂಡ್ ಕ್ಲೀನರಿಂದ, ಏಜೆಂಟ್ ಅವರೆಲ್ಲ ಸೇರಿ. ನಾವು ಓನರು, ನಾವೀಗ ಏನಕ್ಕೂ ಪ್ರಯೋಜನಕ್ಕಿಲ್ಲ ನನಗೆ. ಹಂಗಾಗಿ ಬೇರೆ ಕಡೆ ಸಾಲ ಮಾಡಿ ಹಬ್ಬ ಮಾಡಬೇಕು ಅಂತ ಇದ್ದೀವಿ. ಹಬ್ಬಕ್ಕೂ ದುಡ್ಡಿಲ್ಲ ನಮಗೆ. ಫ್ರೀ ನೋಡಿ ಬಸ್ ನೋಡಿ, ಒಂದು ಸಲ ಬಸ್ಸೇ ಫುಲ್ ಖಾಲಿ ಹೊಡಿತಾ ಇದೆ. ಈ ಶಕ್ತಿ ಯೋಜನೆ ಆಗಿಬಿಟ್ಟು ಪ್ರತಿಯೊಂದು ಕಡೆಯೂ ನಮಗೆ ಲಾಸು ಲಾಸು ಲಾಸು. ಹೆಣ್ಮಕ್ಳಿಗೆ ಕೊಟ್ಟರೆ ಒಳ್ಳೇದೇ ಆದರೂ ಹೆಣ್ಮಕ್ಳಿಗೆ 2000 ಕೊಟ್ಟರೆ ಯಾವ ಮೌಲ್ಯ ಆಗುತ್ತೆ ಸರ್? ಒಂದು ಮನೆಗೆ 6 ಜನ ಇರ್ತಾರಲ್ಲ ಸರ್, 2000 ರೂಪಾಯಿ ತಂದು ಹಬ್ಬ ಮಾಡೋಕ್ಕಾಗುತ್ತೆ ಸರ್? ನಾವು ನಾವು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ, ಹೆಂಗಸ್ರ ಮೇಲೆ ಬಗ್ಗೆ ಡಿಪೆಂಡ್ ಆಗುತ್ತೆ? 2000 ರೂಪಾಯಿ ಅವ್ರು ಹೇಳ್ತಾ, ನೀವು ಹೇಳಿದ್ರೆ 2000 ಕೊಟ್ಟರೆ ಡಿಮ್ಯಾಂಡ್ ಆಗುತ್ತಾ? ನೀವೇ ಯೋಚನೆ ಮಾಡಿ, 2000 ನಮ್ಗೆ 2000 ರೂಪಾಯಿ ನಮ್ಗೆ ಬೇಡವೇ ಬೇಡ. ಈ ಶಕ್ತಿ ಯೋಜನೆ ತೆಗೆದಾಕ್ಬಿಟ್ರೆ ಸಾಕಪ್ಪ ನಮಗೆ, ನಮ್ಮದೇ ಫ್ರೀ ಬೇಡವೇ ಬೇಡ. ಕರ್ನಾಟಕಕ್ಕೆ ಫ್ರೀನೇ ಬೇಡ ನಮಗೆ. ಇವಾಗ ಏನು ಮಾಮೂಲಿ ಹೆಂಗೆ ದುಡಿಮೆ ಇದ್ರು ಹಂಗೆ ಮಾಡಲಿ ಸಾಕು ನಮಗೆ ಸರ್. ಯಾವ ದೇವಸ್ಥಾನನೂ ಇಲ್ಲ, ಯಾವುದು ಇಲ್ಲ ಸರ್. ಸರ್ ಅವರು ಉದ್ಧಾರ ಆಗ್ತಾ ಅಷ್ಟೇ, ದೇವಸ್ಥಾನಕ್ಕೆ ಹೆಂಗೆ ಉದ್ಧಾರ ಆಗ್ತಾರೆ? ಹೆಣ್ಣುಮಕ್ಕಳು ಹಳ್ಳಿ ಕಡೆ ಫಸ್ಟು 200 ರೂಪಾಯಿ ಕೊಟ್ಟಿದ್ರೆ ಹಳ್ಳಿ ಕಡೆ ಬರ ಕೂಲಿಗೆ ಬರೋರು, ಈಗ 500 ರೂಪಾಯಿ ಕೊಟ್ಟರು ಬರಲ್ಲ ಅವರು. ಯಾಕೆ ಬರಲ್ಲ ಹೇಳಿ? ಈ ಫ್ರೀ ಮಾಡೋ ಉದ್ದೇಶಕ್ಕೆ ಬರೋದಿಲ್ಲ. ಫ್ರೀ ಬಸ್ಸು ಊರಾಗೆ ಇರಲ್ಲ. ಹ್ಞೂ, ಮತ್ತೆ ಹಾಂ ಫ್ರೀ ಮಾತಾಡಿ, ಫ್ರೀ ಫ್ರೀ ಬಿಟ್ಬಿಟ್ಟು ಶಕ್ತಿ ಯೋಜನೆ ಆಗಿಬಿಟ್ಟು ಪ್ರತಿಯೊಂದು ಕಡೆನೂ ಇದಿಲ್ಲ ಸರ್. ಈಗೆಲ್ಲ ಪ್ರತಿಯೊಂದು ಹಳ್ಳಿಗೂ ಹೋಗಿ ಈಗ ನೀವು ಕ್ಯಾಂಡೋಸ್ ಕೇಳಿ, ಬಿ ಜೆ ಪಿಗೆ ಹಾಕ್ತೀವಿ ಬಿಟ್ಟರೆ ಓಟು ಅಂತಾರೆ, ಬಿಟ್ಟರೆ ಗಂಡಸರು ಯಾವುದೇ ಕಾರಣ. ಕಾಂಗ್ರೆಸ್ ಹೆಣ್ಮಕ್ಳಿಗೇನೋ ಮಾಡಿದ್ದಾರೆ ಪಾಪ, ಭಾಳ ಪರಿಶತಾಪ ಪಡ್ತಾರೆ. ಹತ್ಬೇಕಾದ್ರು ಹೋಗ್ಬೇಕಾದ್ರು ಕಷ್ಟ, ಎಲ್ಲನೂ ಕಷ್ಟನೇ. ಅಂದರೆ ಇವತ್ತು ಮಕ್ಕಳು ಮರಿ ಪಾಪ, ಹೋಗಿ ಒಂದು ಬಸ್ಗೆ ಹೋಗ್ಬೇಕು ಅಂದರೆ ಮೊದಲು ಪ್ರೈವೇಟಲ್ಲಿ ಬೇಜನ್ ಜನ ಹೋಗೋರು, ಇವತ್ತು ಪ್ರೈವೇಟ್ನವ್ರೂ ಭಾಳ ಇದಾಗಿ ಇವತ್ತು ಅವ್ರು ಬಡ್ಡಿ ಕಟ್ಟೋಕ್ಕೂ ಆಗ್ತಿಲ್ಲ ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ ಪಾಪ. ಇವತ್ತು ನಾನು ನಮ್ಮ ಕಡೆ ಏನೋ ಒಂದು ಮಾಡಬೇಕು ಅಂದ್ರೂ ಕಷ್ಟ ಇದೆ. ಇವತ್ತು ಬಸ್ ಓನರ್ಗಳು ಭಾಳ ಪರಿಶತಾಪ ಪಡ್ತಾರೆ. ಬಿ ಜೆ ಪಿ ಅಂತ ಇಲ್ಲ, ಯಾವ ಪಕ್ಷರನ್ನ ಬರಲಿ ಒಳ್ಳೇದನ್ನು ಮಾಡ ಬಯಸಬೇಕು, ಒಳ್ಳೇದು ಮಾಡಬೇಕು. ಇಷ್ಟೆಲ್ಲ ದುಡ್ಡು ಎಲ್ಲದನ್ನು ಫ್ರೀಯಾಗಿ ಜನಗಳಿಗೆ ಕೊಡ್ತಾವ್ರೆ, ಬಿ ಜೆ ಪಿ ಯಾವಾಗಾದ್ರೂ ದುಡ್ಡೇನಾದ್ರು ಕೊಟ್ಟಿದ್ರಾ? ಯಾವ್ದ್ರಾಗೆ?
ಎಲ್ಲ ಪಕ್ಷದವ್ರು ಯಾವ್ದ್ರಾಗೆ ಯಾರೇ ಬರಲಿ, ಯಾರೇ ಇವನು ಗೌರ್ಮೆಂಟಿಂದ ಬರೋಂಥದ್ದನ್ನ ಸೌಲಭ್ಯ ಮಾಡೇ ಮಾಡ್ತಾರೆ. ಅದನ್ನು ಮಾಡಿದ್ರೂ ಗೌರ್ಮೆಂಟ್ನವ್ರು ಯಾವ ಲೆಕ್ಕಾಚಾರ ಮಾಡಬೇಕು ಅಷ್ಟೇ, ಏನಿಲ್ಲ ಉದ್ದೇಶ. ನಾವು ಯಾರಿಗೆ ಅಂತಲ್ಲ, ಯಾರು ಒಳ್ಳೆ ಒಂದು ಕೆಲಸ ಮಾಡ್ತಾರೋ ಅವ್ರಿಗೆ ಹಾಕ್ಕೊಂಡು ಹೋಗ್ತಾ ಇದ್ರು ಒಳ್ಳೇದು ಅಷ್ಟೇ. ಅವ್ರವ್ರ ವ್ಯಕ್ತಿ ಅವ್ರ ವ್ಯಕ್ತಿತ್ವ ಅವ್ರದ್ದು ಓಟ್ ಯಾರು ಅಂತ ಹೇಳೋಕ್ಕಲ್ಲ. ಅದು ಮರೆ ಮಾಡೋರಲ್ಲ ಇವತ್ತು, ಯಾಕೆ ಮಾಡಿಲ್ಲ ಸರ್ ಮರೆ ಮರೆ ಮಾಡಿರೋದಕ್ಕೆ ಮತ್ತೆ ಎಂಟಿ ಕೂಡ ಹೇಳಲ್ಲ ಗೊತ್ತದು. ಅದು ಮರೆ ಮಾಡೇ ಓಟ್ ಹಾಕೋದು, ಮತ್ತು ಅದು ಮಾಡಿರೋದು ಯಾಕೆ? ನೀವು ಓಪನ್ನಾಗಿ ಈಗ ತೆಗೆದು ಬಿಡಬೇಕು, ಮತ್ತು ಅದಕ್ಕೊಂದು ಸ್ಥಾನಮಾನ ಒಂದು ಅದಕ್ಕೆ ಓಟಿಗೆ ಏನಂತ ಒಂದು ಗೌರವ ಇದೆ. ಇದು ನಾವು ದುಡ್ಡು ಮಾರ್ಕೊಳ್ತಾ ಇದ್ದೀವಿ, ಮಾರಬಾರ್ದು. ಆದರೆ ಯಾರೇ ನಿಂತಿರಲಿ, ನಮ್ಮ ಮನೆ ನಿಂತಿರಲಿ, ಒಬ್ಬರು ಇನ್ನೊಬ್ಬರು ನಿಂತಿರಲಿ, ನಮ್ಮ ತಾಯಿನೇ ನಿಂತಿರಲಿ, ನಮ್ಮ ಅಣ್ಣ ನಿಂತಿರಲಿ, ಯಾವುದೇ ಅಲ್ಲ ಅವ್ರು ಮಾಡ್ತಾವ್ರೆ ಅಂತಲ್ಲ. ಆದರೆ ಇವೆಲ್ಲ ಏನು ಗೊತ್ತಾ, ಇವ್ಯಾವ ಗ್ಯಾಸು ಇದೆಲ್ಲ ಒಂದು ಬಡವ್ರ ಬಗ್ಗರಿಗೆಲ್ಲ ಸಿಗುತ್ತೆ, ಅದೊಂದು 300 ರೂಪಾಯಿ ಮಾಡಲಿ, ಹೇಳಿ ಒಂದು 250 ಮಿನಿಮಮ್ ಮಾಡಲಿ. ಈ ಬಸ್ ಇವೆಲ್ಲ ನಿಲ್ಲಿಸ್ಬಿಡಿ, ಫ್ರೀ ಇದು ಇದೆಲ್ಲ ನಿಲ್ಲಿಸ್ಬೇಕು. ನಮ್ಮ ಉದ್ದೇಶ ಪಾಪ ಏನೇನು ಲೆಕ್ಕಾಚಾರ ಉದ್ದೇಶ, ಈ ಮಕ್ಳಿಗೆ ಎಜುಕೇಷನ್, ಬಡ ಮಕ್ಳಿದ್ದಾರೆ, ಬಿಸಿ ಊಟ ಕೊಡ್ತಾರೆ, ಅದ್ರಲ್ಲಿ ತಪ್ಪಿಲ್ಲ. ಪಾಪ ಸಿರಮ ಅಕ್ಕಿ ಮಾಡೋರೆ ಅದನ್ನು ಭಾಳ ಒಳ್ಳೇದಲ್ಲ, ಇಲ್ಲ ಅನ್ಬಾರ್ದು. ರೀ ಮೋದಿ ಕೋಟ್ ಹಾಕ್ತೀವಿ ಸರ್, ದೇಶದ ಅಭಿವೃದ್ಧಿ ರಾಷ್ಟ್ರ ರಾಷ್ಟ್ರೀಯತೆಗೋಸ್ಕರ ಮೋದಿ ಕೋಟ್ ಹಾಕ್ತೀವಿ. ಯಾವ ಪಾರ್ಟಿ ಯಾರು ನಿಂತ್ಕೊಂಡ್ರು ಮೋದಿ ಕೋಟ್ ಹಾಕ್ತೀವಿ. ಏನು ಕೆಲಸ ಮಾಡ್ತಾವ್ರೆ? ಅದೇ ಹೆಂಗಸ್ರಿಗೆ ದುಡ್ಡು ಕೊಡ್ತಾರೆ, ಗಂಡಸ್ರಿಗೆ ಏನು ಮಾಡೋರೆ, ಗಂಡಸ್ರಿಗೆ ಏನು ಮಾಡೋರೆ ದುಡ್ಡು ಕೊಡೋದು? ಹಳೆ ಪಕ್ಷದವ್ರು ಹೆಂಗಸ್ರಿಗೂ ದುಡ್ಡು ಕೊಡ್ತಾ ಇರಲಿಲ್ಲ, ಈಗ ಅದಾರ ಕೊಡ್ತಾರಲ್ಲ. ಏನು ಪ್ರಯೋಜನ? ಯಾರನ್ನ ಕೇಳಿದ್ರ ದುಡ್ಡು ಕೊಡ್ರಿ ಅಂತ? ಯಾರನ್ನ ಕೇಳಿದ್ರೆ ಹೇಳಿ ಹೋಗ್ಲಿ, ಬಸ್ ಫ್ರೀ ಮಾಡಿ ಅಂತ ಯಾರನ್ನ ಹೇಳಿದಾರಾ? ನೀವು ಅಫಿಷಿಯಲ್ನ ಹೋಗಿ ಕೇಳಿ ಲೇಡೀಸ್ನ. ಬರೀ ಹುಡುಗರನ್ನ ಪಿಕಪ್ ಮಾಡ್ಕೊಳೋಕೆ ಆಗ್ತಿಲ್ಲ ಇವರು ಗೌರ್ಮೆಂಟ್ನವ್ರು, ಎಲ್ಲ ಇಳಿಸಿ ಇಳಿಸಿ ಹೋಗ್ತಾರೆ ಎಲ್ಲರೂ. ಬರೀ ಅವರೇ ಹೋದ್ರೆ ಬರೀ ಲೇಡೀಸೇ ತುಂಬ್ಕೊಂಡು ಹೋಗ್ಬಿಟ್ರೆ ನೋಡ್ರಿ ಎಷ್ಟು ಖಾಲಿ ಐತೆ ನೋಡ್ರಿ. ಎಷ್ಟು ಜನ ಆಟೋದವರು ಇವತ್ತು ಬೆಂಗಳೂರು ತುಮಕೂರಿಗೆ ಹೋಗ್ಬಿಡಿ ನೀವು, ಆಟೋದವ್ರ ಮಕ್ಕಳನ್ನ ಓದ್ಸೋಕ್ಕಾಗ್ತಿಲ್ಲ ಇವತ್ತು ಈ ಗೌರ್ಮೆಂಟ್ ಬಂದಿರೋ ದೇಶ ಗೊತ್ತಾ? ಪ್ರತಿಯೊಬ್ಬರಿಗೂ ಏಟೆ ಈ ದೇಶದಲ್ಲಿ. ಇವ್ರಿಗೆ ಕಾಂಗ್ರೆಸ್ ಅಂತೂ ನಿರ್ನಾಮ ಆಗ್ತದೆ ದೇಶದಲ್ಲಿ, ಇದೇ ಸರಿ ನಿರ್ನಾಮನೇ ಆಗುತ್ತದೆ. ಮೋದಿ ಅಂತೂ ಗ್ಯಾರಂಟಿ ಸರ್, ಮೋಟು ಮೋದಿಗೆ. ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ ಸರಿಯಾಗಿ ಏನು ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಅಯ್ಯೋ ಕರೆಂಟ್ ಬಿಲ್ ಕಟ್ಟಲ್ಲ ರೀ ಇವತ್ತು. ಸಪ್ರೇಟ್ ಸ್ಟಾಂಪ್ಗು 100 ರೂಪಾಯಿ ಸ್ಟಾಂಪ್ ಪೇಪರ್ಗೆ 500 ರೂಪಾಯಿ ಮಾಡ್ಕೊನೆ, ನಂದೇ ಆಗೈತೆ. 20 ರೂಪಾಯಿ ಸ್ಟಾಂಪ್ ಪೇಪರ್ಗೆ 500 ರೂಪಾಯಿ ಸ್ಟಾಂಪ್ ಪೇಪರ್ ಮಾಡೋಣ, ಏನು ಪುಕ್ಷಟ್ಟೆ ತಂದು ಕೊಡ್ತಾನ? ಹಾಂ, ಏನು ಅರ್ಥ ಇಲ್ಲದಂಗೆ. ಸಬ್ರಿಜಿಸ್ಟರ್ ಆಫೀಸಲ್ಲಿ ಇವತ್ತು 100 ರೂಪಾಯಿ ರಿಜಿಸ್ಟ್ರೇಷನ್ ಇರೋದು 500 ರೂಪಾಯಿ ಆಗೈತೆ. ಹಾಂ, ಈಗ ಅದಕ್ಕೆ ಸಿದ್ದರಾಮಯ್ಯ ಕಾರಣ ಅಂತ ಇದ್ದೀರಾ? ಸಿದ್ದರಾಮಯ್ಯ ಕಾರಣ ಅಲ್ಲ, ಕಾಂಗ್ರೆಸ್ ಗೌರ್ಮೆಂಟೇ ಕಾರಣ. ಒಬ್ಬರ ಮೇಲೆ ಹೇಳೋದಲ್ಲ, ಗೌರ್ಮೆಂಟ್ ಯಾಕೆ ಗೆದ್ದಬೇಕೋಸ್ಕರ ಅವರು ಇದು 5 ಗ್ಯಾರಂಟಿ ಕೊಟ್ಟರು, ಅದೇ ಇಂಡೈರೆಕ್ಟ್ ಗೆದ್ದರು. ಅದೇನು ಗ್ಯಾರಂಟಿ ಗೆದ್ದಿದ್ದಲ್ಲ, ಏನು ಲಂಚ ಕೊಟ್ಟಂಗಿತ್ತು ಅನ್ನೋದು? ಅಲ್ಲ, ನಾವು ಲಂಚ ಕೊಟ್ಟಂಗಿತ್ತು ಅನ್ನೋದು ಜನಗಳಿಗೆ? ಜನಗಳಿಗೆ ಕೊಟ್ಟವ್ರೆ, ಅದು ಲಂಚ ಕೊಟ್ಟಂಗಿತಾನೆ ಯಾರಿಗೆ? ಜನಗಳಿಗೆ ಕೋಟೆ ಹಾಕೋಕ್ಕೋಸ್ಕರ ಜನಗಳಿಗೆ ಲಂಚ ಕೊಟ್ಟಂಗಿತಾನೆ. ಹೆಂಗೆ ಇವಾಗ ಫ್ರೀ ಕೊಡ್ತೀನಿ ಅಂದ್ರೆ ಲಂಚನೆ ತಾನೆ? ಜನಗಳಿಗೆ ಕೊಡ್ತಾರೆ, ಇನ್ನ ಕಡೆ ಕೇಳ್ತಾರೆ ಅವ್ರ ಮನೆ ತಂದು ಕೊಡ್ತಾರ? ಎಲ್ಲಿ ಬೇಡ ರೀ, ಯಾವುದು ಕೊಡೋದು ಬೇಡ. ಜನಗಳು ಫ್ರೀ ಯಾರು ಕೇಳಲ್ಲ, ಗೊತ್ತಾಯ್ತರ? ಫ್ರೀ ಯಾರು ಕೇಳಲ್ಲ. ಗೌರ್ಮೆಂಟ್ ಸರಿ ನಡಿಬೇಕು, ಅದು ಬಿಟ್ಬಿಟ್ಟು ಜನಗಳಿಗೆ ಫ್ರೀ ಕೊಡೋದು, ಓಟ್ ಹಾಸ್ಕೊಂಬೋದು, ಆಮೇಲೆ ಇಷ್ಟ ಬಂದಂಗೆ ಮಾಡೋದು. ಹ್ಞೂ, ನಮ್ಮದೊಂದು ಅಗ್ರಿಮೆಂಟ್ ರೀ, ನಮ್ಮದೇನೆ. 100 ರೂಪಾಯಿ ಸ್ಟಾಂಪ್ ಪೇಪರ್ ಇದ್ದು ಅಗ್ರಿಮೆಂಟ್ ಆಗೋದು, 500 ರೂಪಾಯಿ ಕೊಟ್ವಿ ವಾಪಸ್ ಹಾಕಿರು. ಇನ್ನೇನು ಕೈಯಿಂದ ಕೊಡೋದೇನು ಇರೋದು? ಇಂದು ಇದು ಅನುಕೂಲ ಆಗಿರೋದು ಅಫಿಷಿಯಲ್ಲು ಅವ್ರಿಗೆ ಮಾತ್ರ ಹೊರತು ಹಳ್ಳಿಯವ್ರ ಜನಕ್ಕೆ ಏನು ಅನುಕೂಲ ಆಗಿಲ್ಲ. ಏನು ನೀವೇನು ನೋಡಿ, ಒಂದು ಗೌರ್ಮೆಂಟ್ ಬಸ್ ಇದೆಯಾ ಅಲ್ಲ? ಬಸ್ ಇದೆಯಾ ಗೌರ್ಮೆಂಟ್ ಬಸ್ಸು ಹಳ್ಳಿಗೆ? ಅವ್ರು ಎಲ್ಲೋ ಒಂದು ಅಶ್ವಮೇಧ ಅಂತೆಲ್ಲ ಹೊಸದಾಗಿ ಬಿಟ್ಟಿದ್ದಾರೆ ಈಗ. ಅಶ್ವಮೇಧ ಬಿಟ್ಟಾರಣ್ಣ, ಬಸ್ ಯಾವುದನ್ನ ಬಿಡಲಿ? ಬಸ್ ಬಿಟ್ಟವ್ರು ಅಂತಲ್ಲ, ಬಸ್ ಇದಿಲ್ದರೆ ಅಂದರೆ ಹಳೆ ಬಸ್ನ ಹೋಗಲ್ವ ಜನ ಹತ್ತಿದ್ರೆ? ಹಾಂ, ಎಲ್ಲಿ ಮತ್ತೆ ದುಡ್ಡು ಮತ್ತೆ ಅದಕ್ಕೆ ಅಶ್ವಮೇಧ ಬಿಡೋಕ್ಕೆ ದುಡ್ಡೇ ಇಲ್ಲ, ದುಡ್ಡೇ ಇಲ್ಲ ಗೌರ್ಮೆಂಟಲ್ಲಿ. ಡೆವಲಪ್ಮೆಂಟ್ ಏನೇನು ಆಗ್ತಾ ಇದೆಯಾ? ಯಾವ ಡೆವಲಪ್ಮೆಂಟು ಇಲ್ಲ. ಅವರು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಅಶ್ವಮೇಧ ಯಾವುದು ನಮ್ಮ ಕೊಟ್ಟಿಗೆರೆ ಒಂದು ಕೇಳಲ್ಲ ನಾವು. ಎಲ್ಲ ಡೆವಲಪ್ಮೆಂಟ್ಸು, ರೋಡ್ಸ್ ಆಗಲಿ ಇನ್ನೊಂದಾಗಲಿ ಯಾವ್ದಾರ ನಾವು ಕೆಲಸ ಮಾಡ್ತಾರೆ ನೋಡಿದ್ರ? ಪಿ ಡಬ್ಲ್ಯೂ ಬಾಗಿಲು ಮುಚ್ಚಿಬಿಟ್ಟೈತೆ. ಪಿ ಡಬ್ಲ್ಯೂ ಕೆಲಸ ಬಾ ಕೊಟ್ಟಿಗೆರೆ ಒಂದು ಹೇಳಲ್ಲ ನಾವು. ಪಿ ಡಬ್ಲ್ಯೂ ಬಾಗಿಲು ಮುಚ್ಚಿಬಿಟ್ಟೈತೆ, ನಮ್ಮ ದುಡ್ಡಿಲ್ಲ, ಕಾಸಿಲ್ಲ, ಮಾಡಿದವ್ರಿಗೆ ಫಂಡ್. ಈ ಸತಿ ಇಂಡಿಯಾ ಮೈತ್ರಿಕೂಟಕ್ಕೆ ವೋಟ್ ಹಾಕ್ತೀವಿ. ಮುದ್ದನ್ಮೇಗೌಡರು ಪ್ರತಿ ಹಳ್ಳಿಗೂ ಅವ್ರು ಕೆಲಸ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಪಕ್ಷ ಯಾವುದೇ ಆಗಿರಲಿ ಪ್ರತಿ ಹಳ್ಳಿಲೂ ಅವ್ರ ಹೆಸರು ಹೇಳುತ್ತೆ, ಮುದ್ದನ್ಮೇಗೌಡ್ರ ಹೆಸರು ಹೇಳುತ್ತೆ. ಒಂದೊಂದು ಕೆಲಸ ಆದರೂ ಇದೆ ಅವ್ರ ಹೆಸರಲ್ಲಿ. ಇದೇ ತುಮಕೂರಲ್ಲಿ HMT ಜಾಗನ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು ಪಾಲಾಗೋದು, ಅಲ್ಲಿಗೆ ISRO ಇಸ್ರೋ ಥರದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿ ಆ ಜಾಗನ ಅಲ್ಲೇ ಉಳಿಸಿರು. ಇಲ್ಲಾಂದಿದ್ದರೆ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು ಪಾಲಾಗೋಗೋದು ಜಾಗ ತೆಲ್ಲೂ. ಆ ಕೆಲಸ ಮಾಡಿದಾಗೆ GS ಬಸವರಾಜ್ ಅಲ್ಲಿ ಇನ್ನೊಬ್ಬರಲ್ಲಿ
ಆ ಥರ ಕೆಲಸಕ್ಕೆ ಕೈ ಹಾಕಿಲ್ಲ ಇದುವರೆಗೂ. ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಪ್ರತಿಯೊಳ್ಳಿಗೂ ಕೆಲಸ ತೋರಿಸಿದ್ದಾರೆ, ಸರಳ ವ್ಯಕ್ತಿ ಅವರು. ಇದೇನು ಇಲ್ಲ ಸರ್, ಅವ್ರು ಹೆಂಗೆದ್ರು ಹೆಂಗಿದ್ರು ಯಾರು ಎಂ ಪಿ ಆಗಿದ್ರು ಅನ್ನೋದು ಜನಗಳಿಗೆ ಗೊತ್ತಿಲ್ಲ. ಬಿ ಜೆ ಪಿಯಿಂದ ಆ ಥರ ಮರೆಸ್ಬಿಟ್ಟಿದ್ದಾರೆ, ಎಂ ಪಿ ಯಾರು ಅನ್ನೋದೇ ಮರೆಸ್ಬಿಟ್ಟಿದ್ರು ಜನಗಳಲ್ಲಿ. ಒಂದು ಹಳ್ಳಿಗೆ ಎಲ್ಲೂ ಭೇಟಿ ನೀಡಿಲ್ಲ, ಅದೇ ಮುದ್ದನ್ಮೇಗೌಡರು ಪ್ರತಿ ಹಳ್ಳಿಗೂ ಭೇಟಿ ನೀಡಿ ಪಕ್ಷ ಯಾವುದೇ ಆಗಿರಲಿ ಪ್ರತಿ ಹಳ್ಳಿಲೂ ಕೆಲಸ ಮಾಡಿದ್ದಾರೆ. ಪ್ರತಿ ಹಳ್ಳಿಗೂ ಒಂದೊಂದು ಕೆಲಸ ಏನಾದರೂ ಅವ್ರ ಹೆಸರು ಮೇಲಿದೆ, ಒಳ್ಳೆ ಅನುದಾನ ತಂದಿದ್ದಾರೆ ಸರ್. ಅವರು ಕರ್ನಾಟಕ ಸುತ್ತುತ್ತಾ ಇದ್ದಾರೆ, ಹಿಂದೆ ಗೋವಿಂದರಾಜನಗರ ಆಯಿತು, ಚಾಮರಾಜನಗರ ಆಯಿತು, ಈಗ ನೆಕ್ಸ್ಟು ತುಮಕೂರಿಗೆ ಬಂದಿದ್ದಾರೆ. ಎಲ್ಲೂ ಅವ್ರಿಗೆ ಜನಗಳು ಬೆಂಬಲ ವ್ಯಕ್ತಪಡಿಸಿಲ್ಲ, ಎಲ್ಲ ಕಡೆ ಸೋತ್ಬಿಟ್ಟೆ ಇಲ್ಲಿ ಬಂದಿರೋದು. ಹೊರಗ್ಲೋರಿಗೆ ಅವಕಾಶ ಕೊಟ್ಟರೆ ತುಮಕೂರು ಜಿಲ್ಲೆ ಕಮ್ಮಿ, ಈ ಮುದ್ದನ್ಮೆಗಳು ಸ್ಥಳೀಯರಾದ್ದರಿಂದ ಗೆದ್ದೇ ಗೆಲ್ತಾರೆ ಗ್ಯಾರಂಟಿ. ಈಗ ಪ್ರಧಾನಿಗಳು ದೇವೇಗೌಡರೇ ಸೋತಿದ್ದಾರೆ, ಹಂಗಾದ್ರೆ ಈ ಬಾರಿ ಹೊರಗ್ಲೋರು ಸರ್, ಅವರು ಹೊರಗ್ಲೋರು ದೇವೇಗೌಡರು ಬಂದಿದ್ದು ಈಚೆಯಿಂದ ಬಂದಿದ್ದರು, ಹಾಸನದಿಂದ ಬಂದಿದ್ದು. ಇಲ್ಲಿ ಬಸವರಾಜು ಸ್ಥಳೀಯರು ಅಂತಲೇ ಓಟ್ ಹಾಕಿದ್ದು ಜನ, ಬಟ್ ಅವರು ಅದನ್ನು ಉಳಿಸ್ಕೊಳ್ಳಿಲ್ಲ. ಈ ಬಾರಿ ಮುದ್ದನ್ಮೆಗೌಡರು ಟಿಕೆಟ್ ಸಿಕ್ಕಿದೆ ಇಂಡಿಯಾ ಮೈತ್ರಿಕೂಟದಿಂದ, ಖಂಡಿತವಾಗೂ ಸಂಸದರಾಗಿ ಆಯ್ಕೆ ಆಗ್ತಾರೆ. ನಿಮ್ಮ ಹೆಸರು ಯಾವ ಊರು? ಬಸವರಾಜ್ ಅಂತೇಳಿ. ಓಕೆ, ಈ ಬಾರಿ ಯಾರಿಗೆ ಓಟ್ ಹಾಕ್ಬೇಕು? ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು. ಯಾಕೆ? ಯಾಕೆ ಅಂತಂದರೆ ರೈತರುಗಳಿಗೇನೂ ಮಾಡಿಲ್ಲ ಬಿ ಜೆ ಪಿ. ಒಂದು ಸಮಸ್ಯೆ, ನಾವು ರೈತರುಗಳು, ಅದರಿಂದ ರೈತರುಗಳಿಗೆ ಯಾವುದೇ ಒಂದು ಥರದ್ದು ಯಾವುದೂ ಒಂದು ಇದು ಮಾಡಿಲ್ಲ. ಕಾಂಗ್ರೆಸ್ಸಿಂದ ಏನೇನೆಲ್ಲ ಆಗಿದೆ ಮುಂಚೆ? ಏನು ಕಾಂಗ್ರೆಸ್ಸಿಂದ ಮುಂಚೆ ಏನಿತ್ತು ಅಂತಂದರೆ ಗೊಬ್ಬರ ಬೇಕಾದಷ್ಟು ಸಿಗೋದು, ಬಿತ್ತನೆ ಬೀಜಗಳು ಕೊಡೋದು. ಇವಾಗ ಯಾರು ರೈತರುಗಳಿಗೆ ಸಬ್ಸಿಡಿ ಅನ್ನೋದು ಬಿ ಜೆ ಪಿ ಸರ್ಕಾರದಾಗ ಇರಲೇ ಇರಲಿಲ್ಲ. ನಾವು ಸುಮಾರು ಸತಿ ಡ್ರಿಪ್ಪಿಗೆ ನಾವು ಅಪ್ಲಿಕೇಶನ್ ಹಾಕೊಂಡೆಲ್ಲ ಮಾಡಿ ಏನೋ ಮಾಡೋದು, ಡ್ರಿಪ್ಗೆ ಅದಾಗಲಿಲ್ಲ. ಅದರಿಂದ ಕಾಂಗ್ರೆಸ್ಗೆ ಹಾಕಿ ಕಾಂಗ್ರೆಸ್ಸಿಂದ ಏನಾದರೂ ಒಂದು ಅನುಕೂಲ ಐತೆ. ಹ್ಞೂ, ಈಗ ಕಾಂಗ್ರೆಸ್ ಸರ್ಕಾರ ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ 550 ರೂಪಾಯಿ ಇತ್ತು ಸಿಲಿಂಡ್ರು, ಈಗ ಎಷ್ಟಾಗೈತೆ? 1100 ರೂಪಾಯಿ ಆಗೈತೆ. ಹಾಂ, ಪೆಟ್ರೋಲು ಡೀಸೆಲ್ಲು ಮುಂಚೆ 55-56 ರೂಪಾಯಿ ಇತ್ತು, ಇವಾಗ 100-105 ರೂಪಾಯಿ ಆಗೈತೆ. ಈಗ ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ಹೋದ ತಿಂಗಳಲ್ಲಿ 2 ರೂಪಾಯಿ ಕಮ್ಮಿ ಮಾಡವ್ರೆ. ಎಷ್ಟು ದಿವಸ ಎಲೆಕ್ಷನ್ ಕಳೆಯೋವರೆಗೂ? May 7 ಕಳೆದ್ಮೇಲೆ ತಿರುಗಿ ಮತ್ತೆ ಮಾಮೂಲಿ. ಆದ್ದರಿಂದ ಅದು ಯಾವುದೇ ಇದನ್ನು ಕಾಂಗ್ರೆಸ್ಗೆ ಪರ್ವ ಇದೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್, ಈ ತಾಲೂಕಿನ ಬಗ್ಗೆ ಗೊತ್ತಿಲ್ಲ. ನಮ್ಮ ದೊಡ್ಡಬಳ್ಳಾಪುರ ಕಾಂಗ್ರೆಸ್ಗೆ, ಕಾಂಗ್ರೆಸ್ಗೆ ಯಾಕೆಂದ್ರೆ ನಮಗೆ ಕಾಂಗ್ರೆಸ್ಸಿಂದ ಭಾರಿ ಅನುಕೂಲ ಆಗೈತೆ. ನಾನು ಬೇಕಾದಷ್ಟು ಜನಕ್ಕೆ ರೈತರುಗಳಿಗೆ ನಾನು ಅನುಕೂಲ ಮಾಡಿಸ್ಕೊಟ್ಟಿದ್ದೀನಿ. ಹ್ಞೂ, ಕಾಂಗ್ರೆಸ್ಸಿಂದ ರೈತರುಗಳಿಗೆ ಟಿ ಸಿಗಳಿಗೆ ಕಾಂಗ್ರೆಸ್ ಫ್ರೀ ಟಿ ಸಿಗಳು ಕೊಡಿಸಿದ್ದೀನಿ ನಾವು. ಹ್ಞೂ, ಪಹಲೆ ತೊ ಮೇ ಸಬ್ಕೋ ಸಲಾಮ್ ಕರ್ತಾ ಹೂ, ಸಲಾಮ್ ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹ್. ದೇಖಿಯ ಅಭಿ ಹಮಲೋಗ ತೊ ಕಿಸಿ ಪಾರ್ಟಿ ಕಾ ಝಂಡಾ ತೊ ಲಿಯೆ ನಹಿ ಹೈ, ಬಸ್ ದಿಲ್ ಮೇ ಜೊ ಹೈ ವೊ ದೇಖೆಂಗೆ ಇನ್ಶಾಅಲ್ಲಾಹ್. ಕೌನ್ ಜೀತನೆ ಕಾ ಜಿಸ್ಕಾ ಮತಲಬ್ ಜೊ ಜೀತನೆ ಕಾ ಚಾನ್ಸ್ ಜ್ಯಾದಾ ಹೈ ಉನ್ಹೀ ಕೋ ಹಮಲೋಗ ವೋಟ್ ದೇಂಗೆ. ಓಕೆ, ಕೌನ್ ಜೀತೇಗಾ ಇಸ್ ಬಾರ್? ಇಸ್ ಬಾರ್ ಉಮೀದ್ ತೊ ಜಹಾಂ ತಕ್ ಲಗ ರಹಾ ಹೈ ಕಿ ರಾಹುಲ್ ಗಾಂಧಿ ಬೆಸ್ಟ್ ಹೈ ಹಮಾರೆ ಇಂಡಿಯಾ ಕೆ ಲಿಯೆ, ಔರ್ ಅಚ್ಛಾ ಪಢಾ ಲಿಖಾ ಇನ್ಸಾನ್ ಹೈ ತೊ ಹಮಲೋಗ ಸೋಚ್ತೆ ಹೈ ಕಿ ವೊ ಹಮಾರೆ ದೇಶ ಕಾ ಪಿ ಎಮ್ ಹೋ. ಜಿ, ಉಸ್ಕೊ ತೊ ಬಹುತ್ ಸಾಲ ಹಮಲೋಗ ಚಾನ್ಸ್ ದಿಯೆ, ವೊ ತೊ ಕುಚ್ ಭಿ ನಹೀ ಗಡಾ. ಅಬ್ ತೊ ದೇಖೆ ನಾ ಕ್ಯಾ ಕ್ಯಾ ಕಿಯಾ, ಆಪಸ್ ಮೇ ಲಡಾತೆ ರಹೆ ಯೆ ಕರ್ತೆ ರಹೆ, ತೊ ಖೈರ್ ವೊ ಉನ್ಕಾ ಮಾಮಲಾ ಹೈ. ತೊ ಹಮಲೋಗ ಸೋಚ್ತೆ ಹೈ ಕಿ ಫಿರ್ ಸೆ ಭಾರತ ದೇಶ ಮೇ ಕೋಯಿ ನಯಾ ಸರ್ಕಾರ ಹೈ ಜೊ ಅಚ್ಛಾ ದೇಶ ಚಲಾ ಹೈ. ನಮಸ್ಕಾರ, ಚೆನ್ನಾಗಿದ್ದಾ? ಯಾವ ನಿಮ್ಮದು ಬಡಗೇರೆ? ಬಡಗೇರೆ ಹೇಳ್ರಿ, ಹಾಗಾದ್ರೆ ಈ ಬಾರಿ ನೀವು ಯಾರಿಗೆ ಓಟ್ ಹಾಕ್ಬೇಕು? ಬಿ ಜೆ ಪಿಗ. ಯಾಕೆ? ಹಾಂ, ಅಂದರೆ ನೀವು ಜೆ ಡಿ ಎಸ್ ಕಡೆಯವರು, ಸುಧಾಕರ್ ಲಾಲ್ ಕಡೆಯವರು ಅನ್ನಿ. ಓಕೆ, ಸುಧಾಕರ್ ಲಾಲ್ ಅವರು ನಿಮಗೆ ದೋಸ್ತ? ಹಾಂ, ಫುಲ್ ಫ್ರೆಂಡ್ ಆಗಲ್ಲ. ಓಕೆ, ಹಂಗಾರೆ ನಿಮ್ಗೆ ಏನೆಲ್ಲ ಮಾಡ್ಕೊಟ್ಟಿದ್ದಾರೆ ಅವರು? ಏನು ಮಾಡಿಲ್ಲ. ಹಾಂ, ಅವ್ರ ಕೈಲಿ ಆಗಲ್ವಲ್ಲ, ಏನು ಮಾಡೋಕ್ಕೆ ಏನು ಮಾಡ್ತಾರೆ? ಓಕೆ, ಹಂಗಾದ್ರೆ ಇವಾಗ ಸುಧಾಕರ್ನ ಕುಮಾರಣ್ಣನ ಜೊತೆ ಕೈ ಜೋಡಿಸ್ಬಿಟ್ಟಾರೆ ಅಂತಬಿಟ್ಟು ಅವ್ರಿಗೆ ಹಾಕ್ತಿದ್ರಿ? ಅವ್ರಿಗೆ ಹಾಕ. ಈಗ ಎಲ್ಲ ಒಂದ್ ಕಡೆ ಬಿ ಜೆ ಪಿ ಜೊತೆ ವಿಲೀನ ಆಗೋದು ಅಂತ ನಿಮ್ಗೆ ಬೇಜಾರಿಲ್ವಾ? ಇವಾಗ ನೀವು ಬಿ ಜೆ ಪಿಗೆ ಓಟ್ ಹಾಕ್ತೀರ? ಈಗ ಎಲ್ಲೋ ಒಂದ್ ಕಡೆ ಸುಧಾಕರ್ ನ ಮಕ್ಕ ನೋಡ್ಕೊಂಡು ನೀವು ಹಾಕೋದ್ರಿಂದ ಈ ಬಾರಿ ನರೇಂದ್ರ ಮೋದಿ ಅಧಿಕಾರ ಬಿಜೆಪಿ.
ಬಿಜೆಪಿಗೆ ಹಾಕ್ತೀರಾ ಅಂದರೆ ನರೇಂದ್ರ ಮೋದಿ ಅವರು ಬಂದರೂ ಅಷ್ಟೇ ಯಾರು ಬಂದರೂ ಅಷ್ಟೇ ಬಟ್ಟೆ ಬಿಜೆಪಿಗೆ ಹಾಕ್ತೀರಾ ಅಂದರೆ ನೀವು ನರೇಂದ್ರ ಮೋದಿ ಮಕ ನೋಡ್ತಿಲ್ಲ ಇಲ್ಲ ಬಿಜೆಪಿಗೆ ಹಾಕ್ತೀವಿ ಬಿಜೆಪಿಗೆ ಮಕ ನೋಡೋದು ಯಾರು ಯಾರ ಮಕ ಕುಮಾರಸ್ವಾಮಿ ಮಕ ಕುಮಾರಸ್ವಾಮಿ ಅವರ ಮಕ ಓಕೆ ಹಾಗಾದ್ರೆ ಇಲ್ಲಿ ಮತವರು ಇದ್ದಾರೆ ಅಣ್ಣ ನಿಮ್ಮೆಸರು ಹಾಲಪ್ಪ ಹಾಲಪ್ಪವರು ಹೇಳ್ರಿ ಯಾವ ನಿಮ್ಮದು ಇದೇ ಊರೇನಾ ನೋಡ್ರಿ ಮತ್ತೆ ಅಲ್ಲ ತಂಪಾಗಿ ತಂಪಾಗಿ ಕೂತಿದ್ರಲ್ಲ ಏನು ಸಮಾಚಾರ ಇವತ್ತಲ್ಲಿ ಕೆಲಸ ಹೋಗಿಲ್ವ ಗಾಡಿ ಓಡಿಸ್ತಿದ್ರ ಕುಕಣ ಇದ್ರೆ ಮತ್ತೆ ಓಡಿಸಲ್ಲ ಬಂದರೆ ಯಾರು ಬಂದ್ರು ಹೋಗೋದು ಬಂದಾಗ ಓಡಿಸೋದು ಓಕೆ ಹಾಗಾದ್ರೆ ಈ ಬಾರಿ ಸಾರ್ವತ್ರಿಕ ಲೋಕಸಭೆ ಚುನಾವಣೆಗೆ ಯಾರಿಗೆ ಒತ್ತುತ್ತೀರಾ ಬಟನ್ನು ನಾವು ಬಿಜೆಪಿಗೆ ಬಿಜೆಪಿಗೆ ಯಾಕೆ ಬಿಜೆಪಿಗೆ ಕುಮಾರಣ್ಣವರಿಂದ ಬಿಜೆಪಿಗೆ ಹೋಗ್ತಿದ್ದ ಮತ್ತೆ ನಿಮ್ಮ ಪಾಟಿಗೆರೆಯಲ್ಲಿ ಯಾಕೆ ಬಿಜೆಪಿಗೆ ಇದುವರೆಗೂ ಒಬ್ಬರು ಗೆದ್ದಿಲ್ವಲ್ಲ ಯಾಕೆ ಅಂತ ಗೆದ್ದಿದ್ದಾರೆ ಓ ಇನ್ಮೇಲೆ ಗೆದ್ದಿರ್ತಾರೆ ಇನ್ಮೇಲೆ ಗೆದ್ದಿರ್ತಾರೆ ಅಂತ ಹೇಳ್ತಾ ಇದ್ರಿ ಓಕೆ ಇವಾಗ ಇನ್ನೊಂದು ಏನಪ್ಪ ಅಂದ್ರೆ ಬಿಜೆಪಿ ಜೊತೆ ಜೆ ಡಿ ಎಸ್ ನವರು ಎಲ್ಲ ಸೇರ್ಕೊಂಡ್ಬಿಟ್ಟಾರೆ ಶತ್ರುಗಳೆಲ್ಲ ಮಿತ್ರರಾಗ್ಬಿಟ್ಟಾರೆ ಇವಾಗ ಇದಕ್ಕೆ ನಿಮ್ಗೆ ಬೇಜಾರಿಲ್ವಾ ಏನು ಬೇಜಾರಿಲ್ಲ ಏನು ಬೇಜಾರಿಲ್ಲ ನಿಜವಲ್ಲ ನಿಜವಲ್ಲೂ ಬೇಜಾರಿಲ್ಲ ಪರವಾಗಿಲ್ಲ ನಿಜ ಹೇಳ್ತಾವ್ರೆ ಓಕೆ ಹಾಗಾದ್ರೆ ಇವಾಗ ಏನು ಗೊತ್ತಾ ಈ ಬಿಜೆಪಿ ಅವರು ನಿಂತಿರೋರು ಯಾರು ಹೇಳಿ ಸರ್ ತುಮಕೂರಾಗೆ ಹೇಳ್ರಿ ಹೇಳ್ರಿ ಹಾಂ ನೋಡಿದ್ರೆ ಹೆಸರೇ ಗೊತ್ತಿಲ್ಲ ಅಂತಾರೆ ವಿ ಸೋಮಣ್ಣ ಅಂತ ನಿಂತಾರೆ ಓಕೆನಾ ಸೋಮಣ್ಣ ಅಂತ ನಿಂತಾರೆ ಬಿ ಜೆ ಪಿಗೆ ಈಗ ಸೋಮಣ್ಣ ನಿಮಗೆ ನೋಡಿ ಹೆಸರೇ ಗೊತ್ತಿಲ್ಲ ಅಂತಾರೆ ಈಗ ಯಾರು ವೋಟ್ ಹಾಕ್ತೀರಾ ಹಂಗಾದ್ರೆ ಇಲ್ಲ ಅವ್ರು ಬಂದಿರೋ ಕ್ಯಾಮ್ರಾಸಿಗೆ ಬಂದಾಗ ಗೊತ್ತಾಗ್ತೈತೆ ಕ್ಯಾಮ್ರಾಸಿಗೆ ಬಂದಾಗ ಗೊತ್ತಾಗುತ್ತೆ ಓಕೆ ಹಾಗಾದ್ರೆ ನಿಮ್ಮ ಕ್ಯಾಂಡಿಡೇಟ್ ಗೊತ್ತಿಲ್ಲ ಅಂದ್ರೆ ಬಿ ಜೆ ಪಿಗೆ ವೋಟ್ ಹಾಕ್ತೀರಿ ವೋಟ್ ಹಾಕ್ತೀನಿ ಓಕೆ ಇವಾಗ ಮುದ್ದಾನ್ಮೇಗೌಡರು ತುಮಕೂರ್ನವರೇ ಅಂತ ಬಿಟ್ಟು ಎಬ್ಬೂರ್ನವರು ತುಮಕೂರು ಜಿಲ್ಲೆಯವರು ಅವರು ಓಡಾಡ್ಕೊಂಡವ್ರು ಇವಾಗ ನಾನು ಸ್ಥಳೀಯರು ಅವ್ರು ಹೊರಗ್ನವರು ಅಂತ ಹಾಗಾದ್ರೆ ಮುದ್ದಾನ್ಮೇಗೌಡ್ರಿಗೆ ಹಾಕಲ್ಲ ನೀವು ಇಲ್ಲ ಹಾಕಲ್ಲ ಯಾಕೆ ನಮ್ಗೆ ಹಾಕಿ ರೂಢಿ ಇಲ್ಲ ಯಾಕೆ ರೂಢಿ ಇಲ್ಲ ಓಕೆ ಹೆಂಗೆ ಅಣ್ಣವ್ರು ಹೆಂಗೆ ಹೇಳ್ತಾರೆ ಅಂದರೆ ನನಗೆ ಎಲ್ಲಡಿಕೆ ತಿಂದು ರೂಢಿ ಇಲ್ಲ ಅದಕ್ಕೆ ಎಲ್ಲಡಿಕೆ ತಿನ್ನೋದೇ ಇಲ್ಲ ಎಲ್ಲಡಿಕೆ ಬೇಡ ಬೇಡ ಅಂತ ಹೇಳ್ತಾ ಇದ್ದೀವಿ ಹೌದು ಹಾಂ ಓಕೆ ಓಕೆ ನೋಡಿದ್ರಲ್ಲ ಸಕ್ಕದಾಗ ಮಾತಾಡಿದ್ರು ಬನ್ನಿ ಇನ್ನೊಬ್ರು ಎಲ್ಲರೂ ನಮಸ್ಕಾರ ನಿಮ್ಮ ಹೆಸರು ನಮ್ದು ಅರ್ಜಿಕರ ಬಾವುಗಡ ಬಾವುಗಡ ಅವ್ರಿಗೆ ಕೊಡು ಬಾವುಗಡ ಓ ಹೇಳ್ರಿ ಹಂಗಾರೆ ಅಲ್ಲಿ ನಿಮ್ಗೆ ಹ್ಞೂ ಹೇಳ್ರಿ ಅಲ್ಲಿ ಯಾರು ಗೆಲ್ಲಿಸ್ಬೇಕು ಅಂತಿದ್ರಿ ಚಂದ್ರಪ್ಪನವ್ರನ್ನ ಇಲ್ಲ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಒಬ್ಬ ಯಾಕೆ 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 ಅಂದ್ರೆ ನಮ್ಮ ಬಡ ರೈತರು ಅವರು ನಮ್ಮ ಬಡ ರೈತರಿಗೆ ಉಪಕಾರ ಮಾಡ್ಯಾರ ಅವರು ಏನ್ ಮಾಡ್ಯಾರ ಇವ್ರನ್ನ ಇರೋ ಏನು ಮಾಡಿಲ್ಲ ನಮ್ಮ ರೈತರಿಗೆ ಉಪಕಾರ ಮಾಡ್ಯಾರ ಕುಮಾರಸ್ವಾಮಿ ಇವಾಗ ಅವರು ಕುಮಾರಸ್ವಾಮಿ ಉಪಕಾರ ಮಾಡಿದ್ದಾರೆ ಕುಮಾರಸ್ವಾಮಿ ಈಗ ಏನ್ ನಾರಾಯಣ ಸ್ವಾಮಿ ಜೊತೆ ಸೇರ್ಕೊಂಡವ್ರು ಏನಂತೀರಿ ಇದಕ್ಕೆ ಅವ್ರು ಯಾರ ಜೊತೆ ಸೇರ್ಕೊಂಡ್ರಿ ಅವ್ರಿಗೆ ನಾವು ವೋಟ್ ಮಾಡೋದು ಅವ್ರಿಗೆ ವೋಟ್ ಮಾಡ್ತೀನಿ ಓಕೆ ಬಿಜೆಪಿಗೆ ವೋಟ್ ಮಾಡ್ತೀನಿ ಈಗ ಸೋಮಣ್ಣ ಮುದ್ದಣ್ಣ ಇದ್ದಾರೆ ಯಾರು ನೋಡಲ್ಲ ನೀವು ಮೈನ್ ನಮಗೆ ಮೋದಿ ಮುಖ್ಯ ಅವರು ಯಾರನ ಇರಲಿ ಮೋದಿನೇ ಮುಖ್ಯ ಅವ್ರ ದೇಶಕ್ಕಾಗಿ ಹುಟ್ಟವ್ರೆ ದೇಶಕ್ಕಾಗಿ ಬದುಕ್ತಾವ್ರೆ ದೇಶಕ್ಕಾಗಿ ನಾವು ಓಟ್ ಹಾಕ್ತಾ ಇದ್ದೀವಿ ಅಲ್ಲ ಕೊಟ್ಟಿದ್ದಾರೆ ನಾವು ಅವ್ರನ್ನು ನಾವೇನು ಅಲ್ಗಳೇ ಕಾಯಲ್ಲ ಆದ್ರೆ ಈಗ ಪ್ರಧಾನ ಮಂತ್ರಿ ಕ್ಯಾಂಡಿಡೇಟೇ ಇದಿಲ್ವಲ್ಲ ಗ್ಯಾರಂಟಿ ಇಲ್ವಲ್ಲ ಅದು ಹೇಳ್ರಿ ಮೊದಲು ಅದು ಮುಖ್ಯ ಅದನ್ನು ನಾವೇನ ಈಗ ಸಿದ್ದರಾಮಯ್ಯನವರು ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ ಕೆಲವ್ರಿಗೆ ಅನುಕೂಲ ಆಗಿದೆ ಇಲ್ಲ ಅಂತ ಹೇಳಲ್ಲ ಆದರೆ ಪ್ರಧಾನ ಮಂತ್ರಿ ಭಾಳ ಮುಖ್ಯ ನಮ್ಮ ದೇಶದ ನಾಯಕ ಮುಖ್ಯ ಹಾಗಾಗಿ ನಾವು ಬಿಜೆಪಿಗೆ ಓಟ್ ಹಾಕ್ತೀವಿ ರೀ ನೋಡ್ರಿ ಈ ಸತಿ ಯಾರು ಓಟ್ ಹಾಕ್ತೀರ ಮುದ್ದಣ್ಣನ ಸೋಮಣ್ಣನ ಸೋಮಣ್ಣವರೇ ಸೋಮಣ್ಣವರು ಯಾಕೆ ಎಂ ಪಿ ಎಲೆಕ್ಷನ್ನಲ್ಲಿ ಮೋದಿ ಇರೋವರೆಗೂ ಅವ್ರದ್ದೇ ನಡೀಬೇಕು ಆಮೇಲೆ ಏನೋ ಗೊತ್ತಿಲ್ಲ ಎರಡನೇ ನಾಯಕ ಯಾರು ಏನು ಅದು ಮುಂದೆ ತೀರ್ಮಾನ ಆಗುತ್ತೆ ದೇಶಕ್ಕೆ ಒಂದು ಬಲ ಬರಬೇಕು ಈಗ ಬಂದಿದೆ ಆಲ್ಮೋಸ್ಟ್ ಅಲ್ಲಿ ಇನ್ನೂ ಬರಬೇಕು ಅದುವರೆಗೂ ಮೋದಿ ಇರಬೇಕು ಈಗ ಸ್ಥಳೀಯ ನಾಯಕರು ನಮಗೆ ಹೆಚ್ಚಾಗಿ ಬೇಕಾಗ್ತದೆ ಗಮನ ಹರಿಸ್ಬೇಕಾಗುತ್ತೆ ಈಗ ನೀವು ಮೋದಿ ನೆಚ್ಕೊಂಡ ಮೋದಿಗೆ ಓಟ್ ಹಾಕಿದ್ರೆ ನಿಮ್ಮ ಊರನ್ನ ಯಾರು ಉದ್ಧಾರ ಮಾಡ್ತಾರೆ ಎಲ್ಲ ಸ್ಥಳೀಯ ನಾಯಕರ ಕಥೆನೂ ಇದೆ ಆ ಸ್ಥಳೀಯ ನಾಯಕ ಅಂತ ಹೇಳ್ಕೊಳ್ಳೋರು ಯಾರು ಊರನ್ನ ಏನು ಉದ್ಧಾರ ಮಾಡ್ತಿಲ್ಲ ಅದು ಯಾವ್ರವ್ರು ಮಾಡ್ಕೋತಾವ್ರ ಅಷ್ಟೇ ಅದ್ರೊಳಗೆ ಅವರೇ ಕೆಲವರು ಆನೆಸ್ಟ್ ಪರ್ಸನ್ಸ್ ಅವರೇ ಅವರು ಪಕ್ಷಕ್ಕಾಗಿ ದುಡಿತಾರೆ ದೇಶಕ್ಕಾಗಿ ದುಡಿತಾರೆ ಆಡಿದ ಮಾತು ತಪ್ಪಲ್ಲ ಎಲ್ಲರೂ ಹಂಗಿಲ್ಲ ಆದ್ರಿಂದ ಈ ಎಲೆಕ್ಷನ್ ನಮ್ಮ ದೇಶದಲ್ಲಿ ಚುನಾವಣಾ ವ್ಯವಸ್ಥೆನೆ ಕೆಟ್ಟೋಗಿರೋದೇ ಅಲ್ಲಿ ಬಿಜೆಪಿಗೆ ಊಟ ಹಾಕೋದು ಈಗ ಬಿಜೆಪಿ ಅವರು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಮತ್ತೆ ಈ ತರ ಯಾಕೆ ಸೋತರು ಅಂತ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ಬಂದು ಮೈತ್ರಿ ಮಾಡ್ಕೊಂಡಿದ್ರೆ ಅದ್ರ ಕಥೆನೇ ಬೇರೆ ಇತ್ತು ಅವಾಗ ಬುದ್ಧಿ ಬಂದಿರಲಿಲ್ಲ ಇವಾಗ ಬುದ್ಧಿ ಬಂದೈತೆ ವಿಧಾನಸಭೆಯಲ್ಲಿ ಮೈತ್ರಿ ಮಾಡ್ಕೋಬೇಕಿತ್ತು ಈಗ ಮಾಡ್ಕೊಂಡು ಕೆಟ್ಟ ಮೇಲೆ ಬುದ್ಧಿ ಬಂದೈತೆ ಈಗೇನೋ ಒಳ್ಳೆ ಹೆಜ್ಜೆ ಇಟ್ಟಂಗೆ ಅವರೇ ಅದರೊಳಗೆ ಈಗ ಕಾರ್ಯಕರ್ತರು ಹೊಂದಾಣಿಕೆ ಅದು ಇದು ಇನ್ನ ಸಮಸ್ಯೆಗಳವೆ ಏನು ಲೋಕಲ್ ಲೆವೆಲ್ ಅಲ್ಲಿ ಅವೆಲ್ಲ ಸರಿ ಮಾಡೋದು ಅವ್ರ ಕರ್ತವ್ಯ ಅದೆಲ್ಲ ಸರಿ ಮಾಡ್ಕೊಂಡ್ರೆ ಖಚಿತವಾಗಿ ಆಗುತ್ತೆ
ಯಾರಿಗೂ ಇಲ್ಲ ಸದ್ಯಕ್ಕೆ ನಮ್ದೇ ನಮಗೆ ಸಾಕಾಗಿರುತ್ತೆ. ಯಾ ಭೀಮಣ್ಣಗೂ ಇಲ್ಲ ಕಾಮಣ್ಣಗೂ ಇಲ್ಲ, ಸದ್ಯಕ್ಕೆ ನಮ್ಮ ಬದುಕು ಮಾಡ್ಕೊಂಡ್ರೆ ಸಾಕಾಗಿತ್ತು. ಹಂಗಾದ್ರೆ ಈಗ ಕಾಂಗ್ರೆಸ್ ಬಿಜೆಪಿ ಅಂತೆಲ್ಲ ಹೊಡೆದಾಡ್ತಾರಪ್ಪ, ಈಗ ಕಾಂಗ್ರೆಸ್ ಅವ್ರು ನಿಮ್ಗೇನು ಮಾಡಿಕೊಟ್ಟಿಲ್ವಾ ಈಗಿನ ರಾಜ್ಯ ಸರ್ಕಾರ? ನಾವು ಯಾರನ್ನೂ ಕೇಳೋಕ್ಕೆ ಹೋಗಲ್ಲ, ನಮ್ಮ ಬದುಕೇನೋ ಅಷ್ಟೇ. ಮತ್ತೆ ಹೋದ್ ಸರಿ ಓಟ್ ಹಾಕಿದ್ರ ಹಂಗಾರೆ? ಇಲ್ಲ ಬಿಡು, ವಿಧಾನಸಭೆಗೆಲ್ಲ ಓಟ್ ಹಾಕಿಲ್ಲ. ಹಾಕಿಲ್ಲ ಯಾಕೆ? ಯಾಕೆ ಅಂದ್ರೆ ಮತದಾನ ಹಕ್ಕು ಕಣ್ರಿ. ಅಯ್ಯೋ ಯಾವ ಹಕ್ಕು ಬಾರಪ್ಪ, ಸದ್ಯಕ್ಕೆ ನಮ್ಗೆ ಕೆಲ್ಸಾನೇ ಮುಖ್ಯ. ನಿಮ್ಮ ಊರಿಗೊಬ್ಬ ನಾಯಕ ಇದ್ರೆ ನಿಮ್ಮ ಊರು ತಾನೇ ಉದ್ದಾರ ಆಗೋದು. ಅಯ್ಯೋ ಬರ್ರಿ ಬೇಡ ಹಂಗಾರೆ. ನಾವು ರಾಜಕೀಯಕ್ಕೆ ಹೋಗಲ್ಲಪ್ಪ ಶಿವ, ರಾಜಕೀಯ ಅಂದ್ರೆ ಅದು ಯಾವ ಪಕ್ಷದಾರ ನಾವು ಹೋಗಲ್ಲ ಅಷ್ಟೇ, ನಮ್ ಕೆಲ್ಸ. ಓಕೆ, ಈಗಿರೋದು ನಿಮ್ ಶಾಸಕರು ಹಂಗಾರೆ ಏನ್ ಕೆಲಸ ಮಾಡೋರು ಇಲ್ಲಿ? ಏನ್ ಮಾಡ್ಯಾವ್ರ ನಾವು ಹೋಗೋದೇ ಇಲ್ವಲ್ಲ, ಯಾವ್ದು ಮಾಡ್ಯಾವ್ರ ಯಾವ್ದು ಬಿಟ್ಟವ್ರ ನಾವು ಊರ ಮುಂದಕ್ಕೆ ರಾಜಕೀಯಕ್ಕೆ ಅಂತಲೇ ಹೋಗಲ್ಲ, ನಾವು ಎದ್ರೆ ಹೋಲ ಯಶಕ್ಕೆ. ನಮ್ಮ ತಾತರು ಕೂತಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ತಾತ ನಮಸ್ಕಾರ, ನಿಮ್ಮ ಹೆಸರು ಯಾವ ಊರು? ಅಗ್ರರ. ಇದೇ ಊರೇ? ಇದೇ ಊರೇ. ನಿಮ್ಮ ಹೆಸರು? ಲಕ್ಷ್ಮೀ ನರಸಯ್ಯ. ಲಕ್ಷ್ಮೀ ನರಸಯ್ಯ, ಹೇಳ್ರಿ ಎಷ್ಟು ವರ್ಷದಿಂದ ಓಟ್ ಹಾಕ್ತಿದ್ರಿ ನೀವು? ನಮ್ಮ ಅದರಿಂದಲೂ ಹಾಕ್ತಾ ಇದ್ದೀನಿ. ಅಂದ್ರೆ ಎಷ್ಟು ವರ್ಷ? ಈಗ ಎಲೆಕ್ಷನ್ ಬಂದಾಗಿಂದಲೂ ಹಾಕ್ತೀವಿ. ಅಂದ್ರೆ ಇದುವರೆಗೂ ಒಂದು 45-50 ವರ್ಷ ಹಾಕಿದ್ರೆ ಓಟು? ಹಾ ಹಾಗೆ. ಯಾರಿಗೆಲ್ಲ ಯಾರಿಗೆಲ್ಲ ಹಾಕಿದ್ರೆ ಓಟು? ಅಳಿಬ್ರು ಹೋದ್ನ ಸರ್ ಎಲ್ಲ ಕಾಂಗ್ರೆಸ್ಗೆ ಹಾಕಿದ್ವಿ, ಅವ್ರೇನು ಕೆಲಸ ಮಾಡಲಿಲ್ಲ. ಈಗ ಬಿಜೆಪಿಗೆ ಹಾಕ್ತೀವಿ, ನೋಡೋಣ ಬಿಜೆಪಿ ಅವ್ರು ಏನು ಮಾಡ್ತಾರ. ಇಲ್ಲ ಬಿಜೆಪಿಗಿಂತ ಕಾಂಗ್ರೆಸ್ನವ್ರು ಏನು ಮಾಡಿಲ್ವಾ ಹಂಗಂದ್ರೆ? ಏನು ಮಾಡಿದ್ರೆ? ಓಕೆ, ಇವಾಗ ಬಿಜೆಪಿಗೆ ಹಾಕ್ತಿದ್ರ? ಹಾ. ಬಿಜೆಪಿಲಿ ಇವಾಗ ಯಾರು ನಿಂತವ್ರು ಗೊತ್ತಾ? ಯಾರು ಯಾರು ನಿಂತವ್ರ? ಯಾರು ನಿಂತವ್ರ? ಯಾರು ನಿಂತ್ಕೊಂಡ್ರ ಬಿಜೆಪಿಗೆ? ನಮ್ಗೆ ಗೊತ್ತಿಲ್ಲ. ಇನ್ನ ಗೊತ್ತಿಲ್ಲ, ಒಟ್ಟಾಗ ಬಿಜೆಪಿಗೆ ಓಟ್ ಹಾಕ್ತೀರಾ? ಓಟ್ ಹಾಕ್ತೀವಿ. ಅಲ್ಲ ನೋಡ್ರಿ, ಮತ್ತೆ ಕಾಂಗ್ರೆಸ್ನವ್ರು ಇವಾಗ ಗ್ಯಾರಂಟಿಗಳೆಲ್ಲ ಕೊಟ್ಟರೆ ನಿಮ್ಗೇನು ಉಪಯೋಗ ಇಲ್ವಾ? ಏನು ಉಪಯೋಗ ಐತೆ? ಏನು ಉಪಯೋಗ ಇಲ್ವಾ? ಏನು ಉಪಯೋಗ ಇಲ್ಲ. ಯಾಕೆ? ಏನು ಕೊಟ್ಟಾರ? ಹಂಗಾರೆ ಕಾಂಗ್ರೆಸ್ನವ್ರು ಏನಾರ ನಾವು ಓಟ್ ಕೇಳಕ್ ಬಂದ್ರೆ ಏನು ಮಾಡ್ತೀರಾ? ಹಾಕ್ತೀವಿ ಅಂತ ಹೇಳೋದು, ಯಾರಿಗೆ ಬೇಕೋ ಅವ್ರಿಗೆ ಹಾಕಿ ಅಂಬೋದು. ಆಯ್ತಾ. ಈಗ ನಿಮ್ಮ ಕೊಡಗೆರೆ ಶಾಸಕರು ಯಾರು? ಕೊಡಗೆರೆ ಶಾಸಕರು ಕೆಲಸ ಮಾಡಾರ ಇಲ್ವಾ? ಯಾರು ಮಾಡಿಲ್ಲ ಕೆಲಸ. ಬಿಜೆಪಿಗೆ ಹಾಕ್ತೀರಿ ನೀವು? ಹಾಕ್ತೀವಿ. ಅಂದ್ರೆ ಬಿಜೆಪಿ ಈಗ ನರೇಂದ್ರ ಮೋದಿ ಅವ್ರು ಗೆಲ್ಬೇಕು ಹಂಗ ನಿಮಗೆ? ಹಾ. ರಾಹುಲ್ ಗಾಂಧಿ ಬೇಡನಾ? ಬೇಡ. ನಾವು ಯಾವ್ದಾದ್ರು ಒಂದು ಪಕ್ಷಕ್ಕೆ ಹಾಕ್ತೀವಿ. ಯಾವ ಪಕ್ಷಕ್ಕೆ ಹಾಕ್ತೀರಿ? ಯಾವ್ದಕ್ಕೆ ಹಾಕಿರು ಉತ್ತಮ? ಯಾವ್ದಕ್ಕೆ ಹಾಕಿರು ನೀವು? ನಾವು ಕೇಳ್ಬೇಕು ನೀವ್ ಯಾರಿಗೆ ಬಿಡ್ರಿ ಬಿಡ್ರಿ ಅವ್ರು ಹೇಳ್ತಾರೆ ಹೇಳ್ರಿ. ಅನುಕೂಲ ಅನುಕೂಲ ಬೇಡ ಸ್ವಾಮಿ ನಮಗೆ. ನಾವು ಯಾವ್ದು ಕಾಂಗ್ರೆಸ್ಗಾಗ್ಲಿ ಕಾಂಗ್ರೆಸ್ಗೆ ಸಾಮಾನ್ಯ ಬೀಳೋದು ಹೇಳ್ತೀವಿ. ನಮ್ಮ ಅಂದ್ರೆ ಕಾಂಗ್ರೆಸ್ ಗೆಲ್ತದೆ ಅಂತ ಹೇಳ್ತಾ ಇದ್ರಿ? ಇನ್ ಗೆಲ್ತದೆ ಗಿಲ್ತದೆ ಅವ್ ಗೊತ್ತಿಲ್ಲ ನಮ್ಗೆ. ನಾವು ರಾಜಕೀಯದಲ್ಲಿ ತಲೆನೇ ಹಾಕಲ್ಲ, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ನೀವು ಅದನ್ನೇನು ಕೇಳಬೇಡ್ರಿ, ಗೊತ್ತಾಯ್ತಾ? ಓಟ್ ಹಾಕ್ಬೇಕು, ಹಾಕ್ತೀವಿ ಕಾಂಗ್ರೆಸ್ಗೆ, ಹಾಕ್ತೀವಿ. ರಾಹುಲ್ ಗಾಂಧಿ ಗೆಲ್ಬೇಕಾ? ಯಾರು ಮೋದಿ ಗೆಲ್ಬೇಕಾ? ರಾಹುಲ್ ಗಾಂಧಿ ಯಾರು ಗೆದ್ರಿ ಬಿಡ್ರಿ? ಯಾರು ಗೆದ್ರಿ ಏನು ಬಾಡಂಗವ್ರೆ? ಎಲ್ಲ ದುರವಸ್ಥೆ, ರಾಜಕೀಯದೇ ದುರವಸ್ಥೆ. ಯಾರೇನು ಮಾಡಿಲ್ಲ, ಯಾರು ಉದ್ಧಾರ ಮಾಡಿಲ್ಲ, ಏನು ಇಲ್ಲ, ಏನೇನು ಪ್ರಯೋಜನ ಇಲ್ಲ. ಯಾರಿಗೆ ಓಟ್ ಹಾಕ್ತೀರಾ? ಕಾಂಗ್ರೆಸ್ಗೆ ಅಂತ ಹೇಳಲಿಲ್ವಾ? ಕಾಂಗ್ರೆಸ್ ಉದ್ಧಾರ ಮಾಡ್ತಾರ? ಇಲ್ಲ. ಮತ್ತೆ ಏನ್ ಹಾಕ್ತೀರಾ? ಸುಮ್ನೆ ಹಾಕೋದು ಇಲ್ಲ ಬೇಡ, ಬೇಡ ಬೇಡ. ಓಟ್ ಹಾಕಿದ್ರೆ ಕಾಂಗ್ರೆಸ್ ಹಾಕ್ತೀರಿ? ಇಲ್ಲದ್ರೆ ಬೇಡ 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 ಬೇಡ. ಕಾಂಗ್ರೆಸ್ ಓಟ್ ಹಾಕಿದ್ರೆ ಕಾಂಗ್ರೆಸ್ ಹಾಕ್ತಿಲ್ಲ, ಹಾಕೋದೇ ಇಲ್ಲ. ಇನ್ನೇ ಮತ್ತೊಬ್ರು ಫುಲ್ಲು ಇಬ್ರು ಸಹ ಜೊತೆಗೆ ಸವಾರಿ ಹೊಂಟಿದ್ದಾರೆ. ಯಜಮಾನ ನಮಸ್ಕಾರ, ಏನ್ ನಿಮ್ಮ ಹೆಸರು? ಹೆಸರು ಶಿವಣ್ಣ. ಶಿವಣ್ಣ, ಯಾವ ಅಗ್ರಹಾರ? ಏನ್ ಕೆಲಸ ಮಾಡ್ಕೊಂಡಿದ್ರಿ? ನಾನು ಟ್ರ್ಯಾಕ್ಟರ್ ಡ್ರೈವರ್. ಓಕೆ, ಹೆಂಗ್ ನಡೀತಾ ಇದೆ ಇವಾಗ ಎಲ್ಲ ಬಿಸ್ನೆಸ್? ಏನಿಲ್ಲ, ಬಿಜೆಪಿ ದಳ ಒಂದಾಗವೆ, ಹಾಕದೆ ಅದಕ್ಕೆ. ಬಿಜೆಪಿ ದಳ ಒಂದಾಗ ಹಾಕದೆ ಅದಕ್ಕೆ? ಹಾ. ಯಾಕೆ ಕಾಂಗ್ರೆಸ್ ಬೇಡವಾ? ಈಗ ಎಲ್ಲ ಬೇಕು, ಆದ್ರೆ ಈಗ ಮಾಡೋರಲ್ಲ ಎಲ್ಲ ಕಿತ್ತಲಾಟ ಹೊಡೆದಾಟ ಮಾಡಂಗೆ ಹೆಂಗಸ್ರಿಗೆ ತೊಪ್ಸ್ಯಾರಲ್ಲ ಗಂಡಸ್ರಿಗೆ, ಅದಿರ್ಲಿ. ಇವಾಗ ಅವರು ಮುದ್ದೇಮೇಗೌಡರು ಎಲ್ಲ ಕೆಲಸ ಮಾಡೋರು ರೈಲ್ವೆದು ಅದು ಇದು ಅವ್ರಿಗೆ ಹಾಕೋದು. ನಮ್ಮ ಅನುಭವಕ್ಕೆ ನಾನು ಹೇಳ್ದೆ, ಅವ್ನ ಕಟ್ಕೊಂಡು ನಾನೇನ್ ಮಾಡ್ಲಿ? ಬಿಡಿ, ಅದ್ ನಾನು ಹೇಳ್ಕೊಂತೀನಿ, ಆಮೇಲೆ ಅಲ್ಲಿ ಹೋದಾಗ ತೀರ್ಮಾನ ಮಾಡ್ತೀನಿ. ನಾವು ಹಾಕೋದು ಕಾಂಗ್ರೆಸ್. ಕಾಂಗ್ರೆಸ್ ಅನ್ನ ಕೊಟ್ಟೈತೆ, ಸಾಕೈತೆ. ಸಿದ್ದರಾಮಯ್ಯವ್ರ ಅದಕ್ಕೆ ಅಕ್ಕಿ ಕೊಟ್ಟವ್ರೆ ಸಾಕವ್ರೆ. ನಾವು ಹಾಕೋದೇ ಮುದ್ದನಮೇಗೌಡರಿಗೆ, ಸಿದ್ದರಾಮಯ್ಯವ್ರಿಗೆ ಓಟು. ಬಿಜೆಪಿ ಅವ್ರು ಏನು ಮಾಡೋರು? ಏನು ಮಾಡಿಲ್ಲ. ನಾವು ಹಾಕೋದೇ ಕಾಂಗ್ರೆಸ್.
ನಮ್ಗೆ ಏನ್ ಮಾಡ್ಕೊಟ್ಟವ್ರ ಏನ್ ಮಾಡವ್ರೆ ಏನು ಮಾಡಿಲ್ಲ ನಾವ್ ಹಾಕದೆ ಕಾಂಗ್ರೆಸ್ ಮುದ್ದನ್ಮೇಗೌಡರಿಗೆ ಈಗ ಮುದ್ದನ್ಮೇಗೌಡರು ಮತ್ತೆ ಸೋಮಣ್ಣ ಸೋಮಣ್ಣನವರೇ ಸೋಮಣ್ಣ ಎರಡ್ ಸರಿ ಸಚಿವರಾಗಿದ್ರು ನಮ್ಗೆ ಯಾರ ಗೊತ್ತಿಲ್ಲ ನಮ್ಗೆ ಇಲ್ಲಿ ನಮ್ಮ ಕ್ಷೇತ್ರದಾಗೆ ಕಾಂಗ್ರೆಸ್ ಬಂದು ಕಾಂಗ್ರೆಸ್ ಇಲ್ಲಿ ಹಾಕದೆ ಕಾಂಗ್ರೆಸ್ ಪರಮೇಶ್ವರ ಕೆಲಸ ಹೆಂಗ್ ಮಾಡ್ಕೊಟ್ರ ನಿಮ್ಮೂರಿಗೆ ನಮ್ಮೂರ ಫೈನ ಮಾಡವ್ರ ಅವ್ರ ಕೆಲಸ ನಿಮ್ಮ ಊರ ಯಾವ್ದು ಜಟ್ಟಿ ಅಗ್ರಹಾರ ಜಟ್ಟಿ ಅಗ್ರಹಾರ ಹೆಂಗ್ ಕೆಲಸ ಮಾಡ್ಕೊಟ್ರ ಇಲ್ಲ ಸಿ ಸಿ ರೋಡು ಅವು ಇವು ಏನ್ ಬೇಕಾದ ಸೌಲಭ್ಯ ಮಾಡವ್ರೆ ಅಂದ್ರೆ ಲೋಕಸಭೆಗೆ ಕಾಂಗ್ರೆಸ್ ಗೆಲ್ಲೋದು ಅಂತ ಹೇಳ್ತಾ ಇದ್ರಿ ಕಾಂಗ್ರೆಸ್ ಗೆಲ್ಲೋದು ನಂದು ಮೋದಿಗೆ ಹಾಕದ್ ನಾನು ಯಾರು ಏನು ಮಾಡದೆ ಬೇಡ ಅಂತ ವ್ಯಕ್ತಿ ಇಲ್ಲ ಓಟು ಯಾಕೆ ಓಟ್ ಹಾಕದ್ ಬೇಡವಾ ಏನು ಮಾಡೋದ್ ಬೇಡ ಅವರು ಏನು ಆ ವೈನೇ ಒಂದು ಒಟ್ಟು ನ್ಯಾಯವಾದ ಮೋದಿ ಮನುಷ್ಯ ಅಂತ ಹೇಳ್ತೀನಿ ನಾನು ನೋಡ್ರಿ ಅವರು ಮೋದಿಗೆ ಓಟ್ ಹಾಕ್ಬೇಕು ಮೋದಿ ಸರಿ ಅಂತಾರೆ ಇನ್ನು ಏನು ಹೇಳ್ತೀರಿ ನಮ್ಗೆ ಕಾಂಗ್ರೆಸ್ ಸರ್ ಅವ್ರು ಇಷ್ಟು ಬಂದಿದ್ದು ಕಾಕಂಡ್ಲಿ ನಮ್ಗೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅಂತಾನೆ ಇಲ್ಲ ನಾ ಮೋದಿಗೆ ಹಾಕೋದು ಯಾಕೆ ನಾನು ಅವ್ರು ಏನು ಮಾಡೋದ್ ಬೇಡ ಯಾಕೆ ಅಂದರೆ ಅಂಥ ವ್ಯಕ್ತಿ ಏನು ನಾನು ನಾನು ಹುಟ್ಟದಿಂದ ಕಾಂಗ್ರೆಸ್ ಹಾಕಿಲ್ಲ ಇದು ಬರೇ ದಳದಾಗಿದ್ದೆ ನಾನು ಈಗ ನಿಮ್ಮ ಮನೆಗೆ ಕರೆಂಟ್ ಬಿಲ್ ಕಟ್ಟಕ್ಕೆ ಬಿಟ್ಟಿಲ್ಲ ಅಂದ್ರೆ ಎಲ್ಲ ಫ್ರೀಯಾಗಿ ಮಾಡ್ಕೊಟ್ಟಾರೆ ಸಿದ್ದರಾಮಯ್ಯ ಹಂಗ್ ಓಟ್ ಹಾಕಲ್ವಾ ಇಲ್ಲ ಹಾಕಲ್ಲ ಹಾಕಲ್ವಾ ಒಟ್ಟಾಗಿ ಬಿಜೆಪಿಗೆ ಹಾಕ್ಬೇಕು ಅಂತಿದ್ರಿ ಓಕೆ ಯಾರ ಮುಖ ನೋಡಿ ಹಾಕ್ತಾರ ನೀವು ಹಂಗಾರೆ ನಾನು ಮೋದಿ ಮುಖ ನೋಡಿ ಹಾಕ್ತಾ ಇದ್ರಿ ಯಜಮಾನ್ರೆ ನಮಸ್ಕಾರ ಎಲ್ಲಿಗೆ ಸವಾರಿ ಹೊಂಟಿದ್ರಿ ಇಲ್ಲೇ ತೋಟದ ಹತ್ರ ಹೋಗ್ತಾ ಇದೀವಿ ತೋಟದ ಹತ್ರ ಯಾವ ಊರು ಇದೇ ಊರು ಅಗ್ರಹಾರ ಇದೇ ಊರು ಹ್ಮ್ ಅಲ್ಲ ಈ ಸತಿ ಯಾರು ಓಟ್ ಹಾಕ್ಬೇಕು ಅಂತ ಡಿಸೈಡ್ ಮಾಡ್ರಿ ನೀವು ನಾವು ಜೆ ಡಿ ಎಸ್ ನವರು ದೇಶದ ಇದೇ ದೃಷ್ಟಿಯಿಂದ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಾವು ಬಿಜೆಪಿಗೆ ಓಟ್ ಹಾಕ್ತೀವಿ ಈಗ ನೀವು ಜೆ ಡಿ ಎಸ್ ನವರು ಅಂತೀರಿ ಏನಪ್ಪ ದೇಶದ ಹಿತದೃಷ್ಟಿಯಿಂದ ಬಿಜೆಪಿಗೆ ಓಟ್ ಹಾಕ್ತೀವಿ ಅಂತೀರಿ ಯಾಕೆ ಯಾಕೆ ಅಂತಂದ್ರೆ 17ನೇ ಸ್ಥಾನದಾಗಿರೋ ಭಾರತನ 4ನೇ ಸ್ಥಾನಕ್ಕೆ ತಂದವರೇ ಮೋದಿಯವರು ಆ ದೃಷ್ಟಿಯಿಂದ ಈ ದೇಶಕ್ಕೆ ಈ ರಾಜ್ಯದ ಪ್ರಧಾನಮಂತ್ರಿ ದೇವೇಗೌಡರು ಜಗ್ಗೋಡರಿಂದ ಈ ರಾಜ್ಯಕ್ಕೆ ಏನಾದರೂ ಲಾಭ ಆಗೋದ್ರಿಂದ ನಾವು ಬಿಜೆಪಿಗೆ ಓಟ್ ಹಾಕ್ತಾ ಇದ್ದೀವಿ ಈಗ ರಾಹುಲ್ ಗಾಂಧಿಯವರಿಗೂ ಓಟ್ ಹಾಕ್ಬೋದು ಯಾಕಂದ್ರೆ ಈಗ ನೀವು ಕರ್ನಾಟಕದಲ್ಲಿ ಮತ್ತೆ 135 ಸೀಟ್ ಗೆದ್ಬಿಟ್ರೆ ಹೆಂಗೆದ್ರಿ ಅಂತ ಅವರು ಭರವಸೆಗಳು ಕೊಟ್ಟರು ಮಾಡಿದ್ರು ಈ ಜೆ ಡಿ ಎಸ್ ಬಿಜೆಪಿ ಮೊದಲೇ ಬಂದಾಗ್ಬಿಟ್ಟಿದ್ರೆ ಕಾಂಗ್ರೆಸ್ ವಾಶ್ ಔಟ್ ಆಗೋದು ಹಂಗಾಗಿ ಕಾಂಗ್ರೆಸ್ ಬಂದೈತೆ ವಿಧಾನಸೌಧ ಪಾರ್ಲಿಮೆಂಟ್ನಾಗಂತೂ ಕಾಂಗ್ರೆಸ್ ಬರೋಲ್ಲ 35-45 ಸೀಟು ಈ ದೇಶದಾಗ ಕೂಡ ಎಲ್ಲ ಒತ್ತು ಹೆಚ್ಚಾಕಿದ್ರು 35-45 ಸೀಟು ಅಂದರೆ ಇವಾಗ ಬಿಜೆಪಿ ಅವರು ಗ್ಯಾರಂಟಿ ಕೊಟ್ಟರೆ ಗೆಲ್ತಾರೆ ಅಂತ ಹೇಳ್ತಾರೆ ಗ್ಯಾರಂಟಿ ಕೊಡೋದೇ ಬೇಡ 17ನೇ ಸ್ಥಾನದಾಗಿರೋ ಭಾರತ 4ನೇ ಸ್ಥಾನಕ್ಕೆ ತಂದವರಲ್ಲ ಹೊರದೇಶಕ್ಕೆ ನಮ್ಮ ದೇಶದವ್ರು ಯಾರನ್ನ ಹೋದ್ರೆ ಭಾರತ ದೇಶದವ್ರ ಅಂತ ಕೇಳಲ್ಲ ಮೋದಿ ದೇಶದವ್ರ ಅಂತ ಕೇಳ್ತಾರೆ ಅದೊಂದು ಹೆಮ್ಮೆ ಹಂಗಾಗಿ ರೈತರಿಗೆ 4 ತಿಂಗಳಿಗೊಂದ್ಸಾರಿ 2,000 ರೂಪಾಯಿ ದುಡ್ಡು ಹಾಕ್ತಾರೆ ಯಾರು ಹಾಕ್ತಾವ್ರೆ ಒಂದು ಕಂತು ಮಿಸ್ ಆಗ್ದಂಗೆ ಹಾಕ್ತಾವ್ರಿ ಯಾರಿಗೂ ಹೊರೆ ಆಗ್ದಂಗೆ ಮನೆಯೆಲ್ಲ 100 ರೂಪಾಯಿ ಗ್ಯಾಸ್ ರೇಟ್ ಕಡಿಮೆ ಮಾಡವ್ರೆ ಹ್ಞೂ ಹಂಗಾಗಿ ರೈತರ ಪಕ್ಷ ಬಿಜೆಪಿಗೆ ಓಟ್ ಹಾಕ್ತೀವಿ ಗ್ಯಾರಂಟಿಗಳು ಕೊಟ್ಟಾರೆ ಕರೆಂಟ್ ಬಿಲ್ ಫ್ರೀ ಹೆಣ್ಮಕ್ಳಿಗೆ ಓಡಾಡೋಕ್ಕೆ ಫ್ರೀ ತಿಂಗಳಿಗೆ 2,000 ಸಂಬಳ ಕೊಟ್ಟಂಗೆ 2,000 ಕೊಡ್ತಾರೆ ಇವ್ಯಾವ ಹಂಗಾರೆ ನಿಮಗೆ ಬೇಡವಾ ಬೇಕು ಆದರೆ ನಮ್ಮ ದುಡ್ಡು ಹೊತ್ತು ಕಲೆಕ್ಷನ್ ಮಾಡ್ಕೊಂಬಿಟ್ಟು ಕೊಡ್ತಾವ್ರೆ ಅವರು ಕಾಂಗ್ರೆಸ್ ಫಂಡಿಂದ ಏನು ಕೊಡ್ತಾ ಇಲ್ವಲ್ಲ ಈಗ ಬಿಜೆಪಿರಿಗೆ ಹಂಗೆ ಕೊಡ್ಬೋದಿತ್ತಲ್ಲ ಬಿಜೆಪಿರು ಕೊಡ್ತಾನೆ ಇರಲಿಲ್ಲ ಹಂಗಾರೆ ದುಡ್ಡೆಲ್ಲೋಯ್ತು ಆದರೆ ತಲೆ ಓಡಿಸಿ ಯಾರಿಗೂ ಹೊರೆ ಆಗದಂಗೆ ದೇಶ ಆಳ್ತಾವ್ರೆ ಬಿಜೆಪಿ ಇವತ್ತು ಧೈರ್ಯವಾಗಿ 100 ಕಿಲೋಮೀಟರ್ ಸ್ಪೀಡ್ನ ಕಾರ್ಗಳಾಗ ಸ್ಕೂಟ್ರಾಗ ಹೋಗ್ಬೋದು ರೋಡ್ಗಳು ಅಷ್ಟು ಚೆನ್ನಾಗಿ ಮಾಡವ್ರೆ ಹ್ಞೂ ಕಾಂಗ್ರೆಸ್ನವರು ದುಡ್ಡು ಹೊಡೆದವ್ರೆ 70 ವರ್ಷ ದುಡ್ಡು ಹೊಡೆದವ್ರೆ ಈ ದೇಶದ ದುಡ್ಡು ಕಾಂಗ್ರೆಸ್ ಏನು ಇಂಪ್ರೂವ್ಮೆಂಟ್ಸ್ ಮಾಡಿಲ್ಲ ಹ್ಞೂ ಅದರೆಲ್ಲ ಅನುಮಾನ ಇಲ್ಲ ನಾವು ಹಾಕೋದೆ ಬಿಜೆಪಿಗೆ ದೇವೇಗೌಡರು ಮಕ ನೋಡ್ತೀವಿ ಮೋದಿ ಮಕ ನೋಡ್ತೀವಿ ನಮ್ದು ಅದೇ ಸರ್ ಬಿಜೆಪಿಗೇನೆ ಗ್ಯಾರಂಟಿ ಅಂತ ಹೇಳಿರಲ್ವಾ 7-8 ತಿಂಗಳಿಂದ ಈಚೆ ಕೊಡ್ತಾವ್ರೆ ಹಿಂದೆಲ್ಲ ಜೀವನ ಮಾಡಿಲ್ವ ನಾವು ಅದೆಲ್ಲ ಲೆಕ್ಕಿಲ್ಲ ಮೋದಿಗೆ ನಮ್ಗೆ ಅಷ್ಟೇ ಅವ್ರ ಜೊತೆ ಗಾಡಿ ಕುಂತಿದ್ದೀನಿ ಅಂತ ನೀವು ತೋಟದ ಹತ್ರ ಹೋಗ್ತಾ ಇದ್ದೀವಿ ಸರ್ ಅದಕ್ಕೆ ಬಿಜೆಪಿ ಅಂತ ಇದ್ರೆ ನೀವು ಇಲ್ಲ ಹೇಳ್ರಿ ಬಿಜೆಪಿನೇ 30 ಕೆಜಿ ಅಕ್ಕಿ ಬೇರೆ ಕೊಟ್ಟವ್ರೆ ಕೊರೋನಾ ಬಂದ ಟೈಮ್ನಾಗೆ ಕಾಂಗ್ರೆಸ್ನವ್ರು ಕೊಟ್ರ ಅಕ್ಕಿ ಭಾಗ್ಯ ಅಂತ ಸಿದ್ದರಾಮಯ್ಯ ಹೇಳ್ತಾನೆ ಅವ್ರ ಮನೆಯಿಂದ ಏನನ್ನ ಕೊಟ್ಟನ ರಾಜ್ಯ ಸರ್ಕಾರದಿಂದ ಅಕ್ಕಿ ಏನನ್ನ ಕೊಡೋ ಈಗೇನನ್ನ ಕೊಡೋಕ್ಕಾಯ್ತಾ ಇಲ್ಲ ಅವತ್ತು ಸೆಂಟ್ರಲ್ ಗೌರ್ಮೆಂಟ್ನವ್ರು ಅಕ್ಕಿ ಕೊಟ್ಟವ್ರೆ ಇವತ್ತು ಕೊಡ್ತಾರೆ ಮುಂದೆ ಕೊಡ್ತಾರೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಬಿಜೆಪಿ ಕೊಡ